ஸ்ரீகுருப்போ நம. ஹரி ஓம். ஸ்ரீயப்பத்தே நித்யாகணித குணமாணிக்க விசத பிரபாஜாலோல்லாசோபஹத சகலாவத்ய தமசே ஜகஜ்ஜன்மஸ்தேம ப்ரலயரச்சனா சீல வபுஷே நமோ சேஷாம் நாய ஸ்மிருதி ஹ்ருதய தீப்தாய ஹரயே யேன ப்ராதுர்பாவி பூமி வலயே வ்யஸ்தாரிகோ சந்ததிஹி ப்ராபோதி ஸ்ருதி பங்கஜம் கருணயா ப்ராகாசி தத்வம் பரம் த்வாந்தம் த்வம்சமநாயி சாதுநிகரஶ்சாகாரி சன்மார்ககஃ தேன வ்யாஸ திவாகரேண சததம் மாத்யாதி மே மானஸம் வ்யாப்திர்யஸ்ய நிஜே நிஜே நமஸா பக்ஷே ஸபக்ஷே ஸ்திதிஹ யா வ்ருத்திஶ்ச விபக்ஷதோ஥ விஷயே சக்திர்ன வை பாதிதே நித்யருத்துலம் சுத்தம் பிரமாணம் சமே பூயாத் தத்துவ விநிர்ணயாய பகவான் ஆனந்த தீர்த்தோ முனிஹி பவதே தனுபாவாதிடமூகோபி வாக்மி ஜடமதிரபிஜம் துர்ஜாயதே ப்ராஜ்ஞமௌலிஹி சகலவசன சேதோ தேவதா பாரதீ ஸா மம வசசி நிதத்தாம் சந்நிதிம் மானசே ச ரமானி வாசோசி தவாச பூமிஹி சந்நியாய ரத்னாவலி ஜன்ம பூமிஹி வைராக்ய பாக்யோ மம பத்மநாப தீர்த்தாமிர்த்தாப்திர்பவதாத்விபூத்தே பதவாக்ய பிரமாண ஜ்ஞான் ப்ரதிவாதி மதச்சிதஹ ஸ்ரீமதக்ஷோப்ய தீர்த்தாக்யானுபதிஷ்டே குருன் மம ஸ்ரீமதானந்த தீர்த்தார்ய சன்மனஸ்ஸரசி புவி அனுவ்யாக்யான நளினே சஞ்சரீகதி மே மனஃ நிசப்தாப்தோ காடா நச நிகமசர்ச்சாசு சதுராஃ நியாயே பிரௌடா நி விதித்தவேத்யா அபி வயம் பரம் ஸ்ரீமத் பூர்ண பிரமதி குரு காருண்ய சரணம் பிரபன்னாமான்யாஸ்மஹ்கிமபி ச வதந்தோபி மஹதாம் நாராயணம் நிகில பூர்ண குணைக தேஹம் நிர்தோஷமாப்யதமமப்யகிலேஷு வாக்யைஹ அஸ்யோத்பவாதிதமசேஷ விசேஷதோபி வந்தம் சதா பிரியதமம் மம சன்னமாமி. ஓம் ஓம் தாத்து பிரம்ம ஜிஜ்ஞாசா. ஓம் அதாபி ஸ்யாத் ப்ராகட்ய அபரபரியாயாம் அர்த்தகதாம் ஞாததாம் உபஜனயதேவ பிரமாணம் யதா ப்ரத்யக்ஷாதி நச ஸ்மிருத்யாதினா அர்த்தே ஜ்ஞாததோபஜனிஹி சம்பவதி அனுபவேனைவ தஸ்யாஹ ஜாதத்வாத் நஹி சின்னே சிதா புனருத்பத்யதே தத்கதம் தஸ்ய ப்ராமாண்யம் ஸ்யாதிதி தத்ராஹ நீதி. மீமாம்சகரு ಅವರು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜ್ಞಾನ ಬಂದಾಗ ವಸ್ತುವಿನಲ್ಲಿ ಪ್ರಾಕಟ್ಯ ಅನ್ನುವಂಥ ಒಂದು ಧರ್ಮ ಬರ್ತದೆ. ದೀಪ ಹಾಕಿದ ಕೂಡಲೇ ಕತ್ತಲಲ್ಲಿದ್ದ ಘಟ ಏನಾಗ್ತದೆ? ಪ್ರಕಟ ಆಗ್ತದೆ. ಅದರಂತೆ ಜ್ಞಾನ ಬಂದ ಕೂಡಲೇ ವಸ್ತುವಿನಲ್ಲಿ ಜ್ಞಾತತ ಅನ್ನುವಂಥ ಒಂದು ಧರ್ಮ ಹುಟ್ಟುತ್ತದೆ. ಅದಕ್ಕೆ ಪ್ರಾಕಟ್ಯ ಅಂತ ಕರೀತಾರೆ ಅಥವಾ ಜ್ಞಾತತ ಅಂತ ಕರೀತಾರೆ. ಜ್ಞಾ ಪ್ರಾಕಟ್ಯ ಅಪರಪರ್ಯಾಯಾಮ್ ಪ್ರಾಕಟ್ಯ ಅಂದರೂ ಒಂದು, ಇನ್ನೊಂದು ಹೆಸರು ಜ್ಞಾತತ. ಇಂಥ ಒಂದು ಜ್ಞಾತತ ಅನ್ನೋದು ವಸ್ತುವಿನಲ್ಲಿ ಹುಟ್ಟುತ್ತದೆ, ಜ್ಞಾನ ಬಂದಾಗ ಹುಟ್ಟುತ್ತದೆ. ಈಗ ಉದಾಹರಣೆಗೆ ಪ್ರತ್ಯಕ್ಷ, ಕಣ್ಣು ಮುಚ್ಚಿಕೊಂಡಿರ್ತೀವಿ, ಕಣ್ಣು ತೆಗೆದ್ವಿ, ಪ್ರತ್ಯಕ್ಷ ಜ್ಞಾನ ಬಂತು, ಆ ಘಟ್ಟದಲ್ಲಿ ಪ್ರಾಕಟ್ಯ ಬಂತು, ಅದು ನಮಗೆ ಗೋಚರ ಆಯಿತು. ಅಲ್ಲಿವರೆಗೆ ಅದು ಅಪ್ರಕಟವಾಗೇ ಇರ್ತದೆ, ವಸ್ತುವಿನಲ್ಲಿ ಬರ್ತದೆ. ನೋಡಿದಾಗ ವಸ್ತುವಿನ ದೀಪ ಹಾಕಿದ ಕೂಡಲೇ ವಸ್ತು ಪ್ರಕಟ ಆಗ್ತದೆ. ಮಜ್ಜಿಗೆಯನ್ನು ಕಟ್ಟಿದ ಕೂಡಲೇ ಬೆಣ್ಣೆ ಪ್ರಕಟ ಆಗ್ತದೆ. ನೆಲ್ಲಿಕಾಯಿ ತಿಂದು ನೀರು ಕುಡಿದ್ರೆ ರಸ ಪ್ರಕಟ ಆಗ್ತದೆ. ಹಾಗೆ ಜ್ಞಾನ ಬಂದಾಗ, ವಸ್ತುವಿನ ಜ್ಞಾನ ಬಂದಾಗ ಆ ವಸ್ತುವಿನಲ್ಲಿ ಪ್ರಕಟತೆ, ಪ್ರಾಕಟ್ಯ ಅಥವಾ ಜ್ಞಾತತ ಅನ್ನುವಂಥ ಒಂದು ಧರ್ಮ ಹುಟ್ಟುತ್ತದೆ. ಯಾವುದು ಜ್ಞಾತತವನ್ನ ಅಥವಾ ಪ್ರಾಕಟ್ಯವನ್ನು ಹುಟ್ಟಿಸ್ತದೋ ಅದು ಪ್ರಮಾಣ, ಪ್ರತ್ಯಕ್ಷ ಹುಟ್ಟಿಸ್ತದೆ. ಜ್ಞಾತತ ಹುಟ್ಟಿಸೋದು ಪ್ರತ್ಯಕ್ಷ, ಆದರೆ ಸ್ಮೃತಿ ಇದೆಯಲ್ಲ ಸ್ಮರಣೆ, ಅದು ಪ್ರಾಕಟ್ಯವನ್ನು ಹುಟ್ಟಿಸೋದಿಲ್ಲ. ಯಾಕೆ ಅಂದರೆ ಮೊದಲೇ ಅನುಭವ ಬಂದಾಗಲೇನೆ ಅದರಲ್ಲಿ ಪ್ರಾಕಟ್ಯ ಬಂದುಬಿಟ್ಟಿದೆ, ಮತ್ತೆ ನೆನಪು ಬರುವಾಗ ಹೊಸದಾಗಿ ಪ್ರಾಕಟ್ಯ ಬರೋದಿಲ್ಲ. ಉದಾಹರಣೆ ಕೊಡ್ತಾರೆ,
ಚಿನ್ನೆ ಚಿದಾನ ಪುನರುತ್ಪದ್ಯತೆ. ಒಂದು ಕಟ್ಟಿಗೆ ಇದೆ, ಅದನ್ನು ತುಂಡು ಮಾಡಿದ, ಒಡೆದ, ಮತ್ತೆ ತುಂಡು ಮಾಡ್ತದ? ಎಲ್ಲಿ ತುಂಡು ಮಾಡಬೇಕು ಅಲ್ಲಿ ತುಂಡು ಮಾಡಿದ ಮೇಲೆ ಮತ್ತೊಂದ್ಸಲ ಕೊಡ್ಲಿ ಏಟ್ ಹಾಕಿ ತುಂಡು ಮಾಡ್ಲಿಕ್ಕೆ ಆಗ್ತದ? ಅದಾಗುದು. ಒಂದು ಒಂದು ದಾರ ಇದೆ, ಇಲ್ಲಿ ಹರಿಬೇಕು ಅಂತ ಒಂದು ಪಾಯಿಂಟ್ ಇರ್ತದೆ, ಹರಿದ್ವಿ, ಮತ್ತೆ ಹರಿಲಿಕ್ಕಾಗತ್ತಾ? ಒಂದ್ಸಲ ಹರಿದ್ಮೇಲೆ ಮುಗಿದೋಯ್ತು. ಒಂದ್ಸಲ ಛೇದನ ಆಯಿತು ಅಂದ್ರೆ ಮತ್ತೆ ಛೇದನ ಆಗುವುದಿಲ್ಲ ಆ ಜಾಗದಲ್ಲಿ, ಆ ಜಾಗದಲ್ಲಿ ಆಗುತ್ತೆ. ಅದೇ ರೀತಿ ಒಂದು ವಸ್ತುವಿನಲ್ಲಿ ಅನುಭವದಿಂದ ಪ್ರಾಕಟ್ಯ ಅಥವಾ ಅಜ್ಞಾತತ ಬಂದಾಗ ಮತ್ತೆ ಸ್ಮರಣೆಯಿಂದ ಪುನಃ ಜ್ಞಾತತ ಬಂತು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಚಿನ್ನವಾದ ವಸ್ತುವಿನಲ್ಲಿ ಮತ್ತೆ ಛೇದನ ಮಾಡಲಿಕ್ಕೆ ಆಗುವುದಿಲ್ಲ. ತುಂಡಾಗಿದೆ, ತುಂಡು ಮಾಡು ಅಂತಂದ್ರೆ ಕೇಳ್ತಾನೆ, ಏನ್ ತುಂಡು ಮಾಡು, ತುಂಡಾಗಿದೆಯಲ್ಲ ಅಂತಾನೆ. ತುಂಡಾದದ್ದನ್ನು ತುಂಡು ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಪ್ರಾಕಟ್ಯ ಬಂದ ಮೇಲೆ ಮತ್ತೆ ಪ್ರಾಕಟ್ಯ ತಂದು ಕೊಡ್ಲಿಕ್ಕೆ ಆಗುದಿಲ್ಲ. ಅದು ಅದೇ ಈಗ ಲೈಟ್ ಹಾಕಿದ ಕೂಡಲೇ ಪ್ರಕಟ ಆಗ್ತದ ಇಲ್ವಾ? ಬರ್ತದೆ. ಧರ್ಮ ಬರ್ಲಿಕ್ಕೆ ಏನಾಗಬೇಕಾಗಿದೆ? ಜಡವಾದ ವಸ್ತುವಿನಲ್ಲಿ ರೂಪ ಇದೆ, ಗುಣ ಇದೆ, ಕ್ರಿಯೆ ಇದೆ, ದಬ್ಬಿದ್ರೆ ಚಲನ ಆಗ್ತದೆ. ಹಾಗೆ ಜ್ಞಾನ ಬಂದಾಗ ಪ್ರಕಟ ಆಗ್ತದೆ. ಪುಸ್ತಕ ಪ್ರಕಟ ಆಗೋದಿಲ್ವಾ? ಪ್ರಕಟ ಪಡಿಸ್ತೇವೆ ಅಂತ ಹೇಳೋದಿಲ್ವಾ? ಪುಸ್ತಕ ಪ್ರಕಟಣೆ ಅಂತ ಅಂದ್ರೇನು? ಇವನೊಂದು ಕೆಲಸ ಮಾಡಿ ಒಂದು ಪುಸ್ತಕ ಹೊರಗೆ ತಂದ್ರೆ ಪ್ರಕಟ ಆಯ್ತು. ಹಾಗೆ ಜ್ಞಾನ ಬಂದಾಗ ಜ್ಞಾತತ ಅನ್ನೋದು ಬರ್ತದೆ ವಸ್ತುವಿನಲ್ಲಿ, ಅದು ಪ್ರಕಟ ಆಗ್ತದೆ. ಜ್ಞಾನ ಒಂದು ರೀತಿ ದೀಪ ಇದ್ದ ಹಾಗೆ, ಬೆಳಕಿದ್ದ ಹಾಗೆ, ಜ್ಞಾನ ಬಂದಾಗ ವಸ್ತು ಪ್ರಕಟ ಆಗ್ತದೆ. ಅಲ್ಲಿಯ ತನಕ ಅವನಿಗೆ ಆ ವಸ್ತು ಪ್ರಕಟ ಆಗುವುದಿಲ್ಲ. ಜ್ಞಾನ ಬಂದಾಗ ಪ್ರಾಕಟ್ಯ ಬಂತು. ಸ್ಮರಣೆ ಬಂದಾಗ ಬರ್ತದ? ಬರಲಿಕ್ಕೆ ಸಾಧ್ಯ. ಒಂದ್ಸಲ ಪ್ರಾಕಟ್ಯ ಬಂದ ಮೇಲೆ ಮತ್ತೆ ಪ್ರಾಕಟ್ಯ ಬರಲಿಕ್ಕೆ ಆಗುದಿಲ್ಲ. ಅದರಿಂದ ಮೀಮಾಂಸಕರು ಸ್ಮರಣೆ ಅಪ್ರಮಾಣ ಅಂತ ಹೇಳೋದು ಈ ಆಧಾರದ ಮೇಲೆ. ಅವರ ಪ್ರಕಾರ ಪ್ರಮಾಣ ಅಂದ್ರೇನು? ಪ್ರಾಕಟ್ಯವನ್ನು ಹುಟ್ಟಿಸುವಂತಹದ್ದು ಪ್ರಮಾಣ, ಸ್ಮರಣೆ ಪ್ರಾಕಟ್ಯ ಹುಟ್ಟಿಸೋದಿಲ್ಲ ಅಂತಿಷ್ಟು. ಅದಕ್ಕೆ ಆಚಾರ್ಯರು ಉತ್ತರ ಕೊಡ್ತಾರೆ, ನ ಪರಿಚ್ಛೇದ ಕಾರ್ಯೇವ ಪ್ರಮಾಣಮಿತಿ ಚ ಪ್ರಮಾ. ಇಲ್ಲಿ ಪರಿಚ್ಛೇದ ಪರಿಚ್ಛೇದ ಜ್ಞಾತತ ಜ್ಞಾತತ ಏವ ಇತಿ ಪ್ರತಿವಾದ್ಯುಕ್ತ ಅನುವಾದ. ಪರಿಚ್ಛೇದ ಕಾರ್ಯೇವ ಪ್ರಮಾಣ ತದಭಾವಾತ್ ಸ್ಮೃತ್ಯಾದಿಕಂ ಅಪ್ರಮಾಣ ಇತಿ ನ ಇತ್ಯರ್ಥಃ ಕುತೋ ನ ಇತ್ಯತಃ ಇತಿ ಚೇತಿ ಇತಿ ಶಬ್ದೇನ ಅರ್ಥಗತಾಂ ಜ್ಞಾತತಾಂ ಪರಾಮೃಶತಿ ನೇತ್ಯಸ್ಯ ಅನುಕರ್ಷಣಾರ್ಥಃ ಚಕಾರಃ ಜ್ಞಾತತಾಯಾಂ ಪ್ರಮಾ ಪ್ರಮಾಣಂ ನಾಸ್ತಿತ್ಯರ್ಥಃ ತಥಾ ಚ ಜ್ಞಾತತಾ ಅಜನಕತ್ವಂ ಸಪಕ್ಷೇ ವಿಭ್ರಮಾದಾವಿವ ವಿಪಕ್ಷೇ ಪ್ರತ್ಯಕ್ಷಾದಾವಪಿ ವರ್ತತೆ ಇತಿ ಸಾಧಾರಣ ಅನೇಕಾಂತಿಕಂ ಇತಿ ಭಾವ. ಈಗ ಅವರೇನು ಹೇಳಿದರು ಮೀಮಾಂಸಕರು, ಜ್ಞಾತತ ಅಥವಾ ಪ್ರಾಕಟ್ಯ ಅನ್ನುವ ಧರ್ಮ ಜನಕ ಯಾವುದಾಗ್ತದೋ ಅದು ಪ್ರಮಾಣ ಅಂತಂದ್ರು. ಇದು ಸರಿಯಲ್ಲ ಅಂತ ರಾಚಾರ. ಪರಿಚ್ಛೇದ ಕಾರ್ಯೇವ ಪ್ರಮಾಣ ಅವ್ರದ್ದು ಅನುವಾದ. ಪರಿಚ್ಛೇದ ಅಂದ್ರೆ ಜ್ಞಾತತ ಅಂತ ಅರ್ಥ. ಪರಿಚ್ಛೇದ ಕಾರ್ಯೇವ ಅಂದ್ರೆ ಜ್ಞಾತತಾವನ್ನು ಯಾವುದು ಉಂಟು ಮಾಡ್ತದೋ ಅದೇ ಪ್ರಮಾಣ ಅನ್ನೋದು ಸರಿಯಲ್ಲ. ಯಾಕೆ ಸರಿಯಲ್ಲ ಅಂತ ಕೇಳಿದ್ರೆ, ಜ್ಞಾತತ ಅನ್ನುವಂಥ ಒಂದು ಧರ್ಮನೇ ನಾವು ಒಪ್ಪೋದಿಲ್ಲ. ಈಗ ಘಟ ಇದೆ, ಜ್ಞಾನ ಬಂತು, ಘಟದ ವಿಷಯಕ್ಕೆ ಜ್ಞಾನ ಬಂತಷ್ಟೇ ಹೊರತು ಆ ಘಟದಲ್ಲಿ ಜ್ಞಾತತ ಬಂತು ಅಂದ್ರೆ ಅರ್ಥ ಏನು? ಶಬ್ದ ಅಷ್ಟೇ. ಜ್ಞಾತತ ಬಂತು ಅಂತ ಒಂದು ಶಬ್ದ ಹೇಳಬೇಕು. ಏನು ಜ್ಞಾತತ ಬಂತು ಅಂದ್ರೆ ಏನು ಬಂತು? ಯಾವ್ದು ಯಾವ ಧರ್ಮವನ್ನು ನಾವು ಗುರುತಿಸಲಿಕ್ಕೆ ಆಗುದಿಲ್ಲ. ಜ್ಞಾನ ಬಂತಷ್ಟು. ಘಟ ಇತ್ತು, ಕಣ್ಣು ತೆಗೆದುಕೊಳ್ಳೇ, ಆದರೆ ಜ್ಞಾನ ಬಂತು. ಅಷ್ಟು ಬಿಟ್ಟರೆ ನಮಗೆ ಜ್ಞಾನ ಬಂದಾಗ ಆ ಜ್ಞಾನದಿಂದ ಘಟದಲ್ಲಿ ಜ್ಞಾತತ ಉಂಟಾಯಿತು ಅಂತಂದ್ರೆ ಏನುಂಟಾಯಿತು? ಪ್ರಾಕಟ್ಯ ಜ್ಞಾತತ ಅಂತ ಬರೀ ಶಬ್ದ ಮಾತ್ರ. ಅಂಥ ಅಂಥ ಒಂದು ಧರ್ಮ ಇಲ್ಲವೇ ಇಲ್ಲ. ಘಟದ ಜ್ಞಾನ ಬಂತು, ಅಷ್ಟಕ್ಕೆ ಮುಗಿತು. ಪ್ರಾಕಟ್ಯ ಬಂತು, ಜ್ಞಾತತ ಬಂತು ಅಂತಂದ್ರೆ ಅದಕ್ಕೆ ಆಧಾರವೇ ಇಲ್ಲ. ಜ್ಞಾತತವನ್ನು ಒಪ್ಪೋದಿಲ್ಲ. ಒಂದು ಭ್ರಮೆ ಬರ್ತದೆ. ಚಿಪ್ಪು ಚಿಪ್ಪು ನೋಡಿ, ಶುತ್ತಿಯನ್ನು ನೋಡಿ ರಜತ ಅಂತ ಭ್ರಮೆ ಬಂತು. ಇದಂ ರಜತಂ ಅನ್ನೋ ಜ್ಞಾನ ಬಂದಾಗ ರಜತದಲ್ಲಿ ಜ್ಞಾತತ ಬರ್ತದ? ರಜತ ಇಲ್ಲವೇ ಇಲ್ಲ. ಅಸತ್, ಅತ್ಯಂತ ಅಸತ್ ರಜತ. ಆದ್ರೆ ಇದಂ ರಜತಂ ಅಂತ ಜ್ಞಾನ ಬರ್ತದೆ.
ಆ ಜ್ಞಾನದಿಂದ ಇದರಲ್ಲಿ ಪ್ರಾಕಟ್ಯ ಅಥವಾ ಜ್ಞಾತತಾ ಬಂತು ಅಂತ ಹೇಳ್ತೀವ? ಇಲ್ಲ. ಅದರಂತೆ ಅಯಂಘಟ ಅಂತನ್ನೋ ಜ್ಞಾನ ಬಂದಾಗಲೂ ಕೂಡ ಘಟದಲ್ಲಿ ಜ್ಞಾತತಾ ಅಂತ ಹುಟ್ಟಿತು ಅಂತಾರೆ. ಅದೇನು ಅರ್ಥ ಇಲ್ಲ. ಅದು ಬೆಂಕಿಗಿಟ್ಟಾಗ ಕಪ್ಪು ಬಣ್ಣ ಹುಟ್ಟಿತು, ಕೆಂಪು ಬಣ್ಣ ಹುಟ್ಟಿತು ಅಂತನ್ನೋದನ್ನು ಹೇಳ್ಬೋದು, ಅಥವಾ ಒಡೆದೋಯ್ತು, ಇಂಥ ಧರ್ಮಗಳು ಕಾಣಿಸ್ತದೆ. ಜ್ಞಾತತಾ ಅನ್ನುವ ಧರ್ಮ ಘಟದಲ್ಲಿ ಇದೆ ಅನ್ನೋದಕ್ಕೆ ಯಾವ ಪ್ರಮಾಣನೂ ಇಲ್ಲ. ಸುಮ್ಮನೆ ಶಬ್ದ ಮಾತ್ರ ಹೇಳ್ತಾರೆ ಅವರಷ್ಟೇ ಶಬ್ದ. ಅದರಿಂದ ಆ ಲಕ್ಷಣವೇ ಸರಿಯಲ್ಲ. ಭ್ರಾಂತಿಯಲ್ಲಿ ಹೇಗೆ ಜ್ಞಾತತಾ ಜನಕತ್ವ ಇಲ್ಲವೋ ಅದರಂತೆ ಅಯಂಘಟ ಇತ್ಯಾದಿ ಪ್ರಮಾ ಸ್ಥಳದಲ್ಲಿಯೂ ಕೂಡ ಆ ವಸ್ತುವಿನಲ್ಲಿ ಜ್ಞಾತತಾ ಅನ್ನೋದು ಹುಟ್ಟೋದಿಲ್ಲ. ಜ್ಞಾನ ಬಂತು ಅಷ್ಟೆ, ನಮಗೆ ಜ್ಞಾನ ಬಂತು. ಆ ವಸ್ತುವಿಗೂ ಇಂದ್ರಿಯಕ್ಕೂ ಸನ್ನಿಕರ್ಷ ಆಯಿತು, ಸನ್ನಿಕರ್ಷದಿಂದ ಜ್ಞಾನ ಬಂತು. ಇಷ್ಟು ಹೇಳ್ಬೋದು, ಇಂದ್ರಿಯದ ಸನ್ನಿಕರ್ಷ ಆಯಿತು ವಸ್ತುವಿಗೆ, ಅದು ಒಪ್ಪೋಣ. ಸನ್ನಿಕರ್ಷದಿಂದ ನಮಗೆ ಜ್ಞಾನ ಬಂತು. ನಮಗೆ ಜ್ಞಾನ ಬಂದ ಮೇಲೆ ಮತ್ತದರಲ್ಲಿ ಜ್ಞಾತತಾ ಅನ್ನೋ ಒಂದು ಹುಟ್ಟಿತು ಅಂತ ಅದು ಅಪ್ರಾಮಾಣಿಕ. ಕಿಂಚ ಧಾರಾವಾಹಿಕ ವಿಜ್ಞಾನಾನಿ ಸ್ಮೃತ್ಯಾಧಿಕಮಿವ ನ ಜ್ಞಾತತಾಂ ಉಪಜನಯಂತಿ ಇತಿ ಕುತೋ ನಾನೈಕಾಂತ್ಯಂ. ಇನ್ನೊಂದು ಪ್ರಶ್ನೆ ಮಾಡ್ತಿದ್ದಾರೆ ಟೀಕಾಚಾರ. ಈಗ ಸ್ಮರಣೆ ಅಪ್ರಮಾಣ ಅಂತ ನೀವು ಹೇಳ್ತೀರಿ ಮೀಮಾಂಸಕರು, ಯಾಕೆ ಆ ಸ್ಮರಣೆಯಿಂದ ವಸ್ತುವಿನಲ್ಲಿ ಜ್ಞಾತತ ಹುಟ್ಟಲಿಲ್ಲ, ಮೊದಲೇ ಹುಟ್ಟುಬಿಟ್ಟಿತ್ತು, ಹುಟ್ಟಿಲ್ಲ ಅಂತೀರಿ. ಧಾರಾವಾಹಿಕ ಜ್ಞಾನದಲ್ಲಿ ಹೇಗೆ? ಧಾರಾವಾಹಿಕ ಜ್ಞಾನ ಅಂದರೆ ಅಯಂಘಟ, ಮತ್ತೆ ನೋಡಿದಾಗಲೂ ಅಯಂಘಟ, ಎದುರುಗಡೆ ಇದ್ದಾಗೆಲ್ಲ ಅಯಂಘಟ ಅಯಂಘಟ ಅಂತ ಧಾರಾ ಬರ್ತಾ ಇರ್ತದೆ ಧಾರಾವಾಹಿಕ ಜ್ಞಾನ. ಅದರಲ್ಲಿ ಎರಡನೇ ಜ್ಞಾನ ಬಂದಾಗ ಜ್ಞಾತತ ಹುಟ್ಟಿತ. ಸ್ಮರಣೆಯಿಂದ ಯಾವಾಗ ಜ್ಞಾತತ ಹುಟ್ಟೋದಿಲ್ವೋ ಹಾಗೆ ಧಾರಾವಾಹಿಕ ಜ್ಞಾನದಲ್ಲಿಯೂ ಕೂಡ ಎರಡನೇ ಜ್ಞಾನ ಮೂರನೇದ್ದು ನಾಲ್ಕನೇದ್ರಿಂದ ಜ್ಞಾತತ ಹುಟ್ಟೋದಿಲ್ಲ. ಮೊದಲನೇ ಜ್ಞಾನದಿಂದ ಜ್ಞಾತತ ಹುಟ್ಟಿಯಾಯಿತು, ಎರಡು ಮೂರು ನಾಲ್ಕನೇ ಮುಂದಿನ ಜ್ಞಾನಗಳಿಂದ ಜ್ಞಾತತ ಹುಟ್ಟಲಿಲ್ಲ. ಅದು ಅಪ್ರಮಾಣ ಅಂತ ಆಗಬೇಕಾಗ್ತದೆ. ಆದರೆ ಅವರೇನ್ ಮಾಡಿದ್ದಾರೆ, ಸ್ಮರಣೆ ಅಪ್ರಮಾಣ ಅಂತಾರೆ, ಧಾರಾವಾಹಿಕ ಜ್ಞಾನ ಪ್ರಮಾಣ. ಅದು ಹೆಂಗೆ ಪ್ರಮಾಣ ಆಯ್ತು? ಅದು ನೋಡ್ತಾ ಇರ್ತೀವಿ, ಜ್ಞಾನ ಬರ್ತಾ ಇರ್ತದೆ ಜ್ಞಾನದ ಧಾರೆ. ಆ ಎರಡು ಮೂರನೇ ಜ್ಞಾನದಿಂದ ಏನು ಹುಟ್ಟಿತ್ತು? ಅದರಲ್ಲಿ ಮೊದಲನೇ ಜ್ಞಾನದಿಂದ ಜ್ಞಾತತ ಹುಟ್ಟಿತು. ಅವ್ರ ಪ್ರಕಾರ ಇಟ್ಟುಕೊಳ್ಳೋಣ, ಮೀಮಾಂಸಕರ ಪ್ರಕಾರ ಮೊದಲನೇ ಜ್ಞಾನದಿಂದ ಜ್ಞಾತತ ಹುಟ್ಟಿತು. ಆಮೇಲೆ ಸ್ಮರಣೆ ಬಂದಾಗ ಜ್ಞಾತತ ಹುಟ್ಟಲ್ಲ, ಯಾಕೆ ತುಂಡಾದ್ಮೇಲೆ ತುಂಡು ಮಾಡೋಕ್ಕಾಗಲ್ಲ. ಎರಡನೇ ಸ್ಮರಣೆಯಿಂದ ಜ್ಞಾತತ ಹುಟ್ಟಿಲ್ಲ. ಹಾಗೆ ಧಾರಾವಾಹಿಕ ಸ್ಥಳದಲ್ಲಿಯೂ ಕೂಡ ಎರಡನೇ ಜ್ಞಾನ ಮೂರನೇ ಜ್ಞಾನದಿಂದ ಜ್ಞಾತತ ಬರಲಿಕ್ಕೆ ಸಾಧ್ಯ ಇಲ್ಲ. ಆವಾಗ ಅದು ಅಪ್ರಮಾಣ ಅಂತ ಆಗ್ಬೇಕಾಗ್ತದೆ. ಜ್ಞಾತತ ಹುಟ್ಟಿಸಲಿಲ್ಲ, ಅಪ್ರಮಾಣ. ಸ್ಮರಣೆಯಂತೆ ಅಪ್ರಮಾಣ ಆಗಬೇಕಾಗ್ತದೆ ಅಂತ ಇದೊಂದು ದೋಷ. ಕಿಂಚ ಅಂತ ಬಂದಾಗ ಇನ್ನೊಂದು ದೋಷ ಹೇಳಿದ್ದು. ಮತ್ತೊಂದು ದೋಷ ಹೇಳ್ತಾರೆ, ಅಪಿಚ ಸಂಶಯ ವಿಪರ್ಯಯಾವಪಿ ಜ್ಞಾತತಾಂ ಉಪಜನಯತಃ ಇತಿ ತ್ವಯಾ ಅಂಗೀಕರಣೀಯಂ ಸಮಾನ ನ್ಯಾಯತ್ವಾತ್ ತತಶ್ಚ ಇಪಕ್ಷಾದಿವ ಸಪಕ್ಷಾದಪಿ ವ್ಯಾವೃತ್ತೇ ತವ ಅಸಾಧಾರಣ ಹೇತು ಸ್ಯಾತ್. ಸಂಶಯ ಮತ್ತು ವಿಪರ್ಯಯ ಅಂದರೆ ಭ್ರಮೆ, ಅದೂ ಕೂಡ ಜ್ಞಾತತಾವನ್ನು ಹುಟ್ಟಿಸ್ತದೆ ಅಂತ ನೀವು ಹೇಳಬೇಕು. ಹಾಗೆ ಅಯಂಘಟ ಅನ್ನೋದರಿಂದ ಒಂದು ಜ್ಞಾತತಾ ಬರ್ತದೆ, ಅದೇ ರೀತಿ ಸಂಶಯ ವಿಪರ್ಯಯದಿಂದಲೂ ಕೂಡ ಜ್ಞಾತತಾ ಬರ್ತದೆ ಅಂತ ನೀವು ಹೇಳಬೇಕಾಗ್ತದೆ. ಸಮಾನ ನ್ಯಾಯತ್ವಾತ್, ಇಂದ್ರಿಯ ಸನ್ನಿಕರ್ಷ ಆಗಿ ಅಯಂಘಟ ಅಂತ ಜ್ಞಾನ ಬರೋ ಹಾಗೇನೆ ಎದುರುಗಡೆ ಇದ್ದ ವಸ್ತು ನೋಡಿ ಸ್ಥಾನರುವ ಪುರುಷೋವ ಅನ್ನೋ ಸಂಶಯ ಬರ್ತದೆ, ಅಥವಾ ಇದಂ ರಜತಂತ ಭ್ರಮ ಬರ್ತದೆ, ಅಲ್ಲಿಯೂ ಕೂಡ ಜ್ಞಾತತ ಹುಟ್ಟಿಸ್ತದೆ ಅವು ಕೂಡ ಅಂತ ಹೇಳಬೇಕು. ಅವಾಗೇನಾಯ್ತು, ಪ್ರತ್ಯಕ್ಷದಲ್ಲಿ ಹೇಗೆ ಜ್ಞಾತತ ಅಜನಕತ್ವ ಇಲ್ಲವೋ ಅದರಂತೆ ಸಂಶಯಾದಿಗಳಿಗೂ ಕೂಡ ಜ್ಞಾತತ ಅಜನಕತ್ವ ಇಲ್ಲ, ಜ್ಞಾತತ ಜನಕವೇ ಆಗಿದೆ ಅಂತ ಹೇಳಿ ಅಸಾಧಾರಣೋ ಹೇತು. ಹೇತು ಅಸಾಧಾರಣ್ಯ ಅನ್ನೋ ದೋಷವುಳ್ಳದ್ದಾಗ್ತದೆ. ಅಂದರೆ ಈಗ ಅವರು ಅನುಮಾನ ಮಾಡ್ತಾ ಇದ್ದಾರೆ, ಸ್ಮರಣಂ ಅಪ್ರಮಾಣಂ. ಸ್ಮರಣೆ ಅನ್ನೋದು ಅಪ್ರಮಾಣ, ಯಾಕೆಂದ್ರೆ ಜ್ಞಾತತ ಅಜನಕತ್ವಾತ್, ಜ್ಞಾತತವನ್ನು ಹುಟ್ಟಿಸಿಲ್ಲ ಆದ್ದರಿಂದ ಅಂತ ಮಾಡ್ತಾ ಇದ್ದಾರೆ.
ಈ ಹೇತುವು ಜ್ಞಾತತ ಅಜನಕತ್ವ ಅನ್ನೋ ಹೇತುವು ಇದು ಪಕ್ಷ ಮತ್ತು ಸಪಕ್ಷ ಎರಡರಲ್ಲೂ ಇಲ್ಲ. ಪಕ್ಷ ಯಾವುದು? ಪ್ರತ್ಯಕ್ಷ. ಇದು ಸಪಕ್ಷ. ಸಪಕ್ಷ ಯಾವುದು? ಸಂಶಯಾದಿಗಳು. ಅದರಲ್ಲಿಯೂ ಇಲ್ಲ. ಆಮೇಲೆ ವಿಪಕ್ಷ ಯಾವುದು? ಪ್ರತ್ಯಕ್ಷ. ಅದರಲ್ಲಿಯೂ ಇಲ್ಲ. ಯಾಕೆ? ಪ್ರತ್ಯಕ್ಷವು ಜ್ಞಾತತವನ್ನು ಹುಟ್ಟಿಸುತ್ತದೆ, ಅದರಿಂದ ಜ್ಞಾತತ ಅಜನಕತ್ವ ಬರಲಿಲ್ಲ. ಸಂಶಯ ವಿಪರ್ಯವೂ ಕೂಡ ಜ್ಞಾತತವನ್ನು ಹುಟ್ಟಿಸುತ್ತದೆ ಅಂತ ಒಪ್ಪಬೇಕು. ಆವಾಗ ಅದರಲ್ಲಿಯೂ ಜ್ಞಾತತ ಅಜನಕತ್ವ ಬರಲಿಲ್ಲ. ಸರ್ವ ಸಪಕ್ಷ ವಿಪಕ್ಷ ವ್ಯಾವೃತ್ತ ಹೇತು ಅಸಾಧಾರಣ ಅಂತ ನಿಮ್ಮ ಅನುಮಾನಕ್ಕೆ ದೋಷ ಬರ್ತದೆ ಅಂತ ಒಂದು ಟೆಕ್ನಿಕಲ್ ಆಗಿ ದೋಷ ಹೇಳ್ತಾರೆ. ಅವರು ಲಕ್ಷಣ ಹೇಳಿದ್ದಿಷ್ಟು. ಜ್ಞಾತತ ಜನಕವಾದರೆ ಪ್ರಮಾಣ, ಅವಾಗ ಅನುಮಾನ ಮಾಡಬೇಕು. ಸ್ಮರಣಂ ಅಪ್ರಮಾಣಂ ಜ್ಞಾತತ ಅಜನಕತ್ವ ಅಂತ ಅನ್ನಬೇಕು. ಜ್ಞಾತತ ಹುಟ್ಟಿಸಿಲ್ಲ ಆದ್ರಿಂದ ಅಪ್ರಮಾಣ ಅಂತಂದ್ರೆ ಈ ಜ್ಞಾತತ ಅಜನಕತ್ವ ಅನ್ನೋದು ಪ್ರತ್ಯಕ್ಷಾದಿಗಳಲ್ಲಿಯೂ ಇಲ್ಲ, ಸಂಶಯ ವಿಪರ್ಯದಲ್ಲಿಯೂ ಇಲ್ಲ. ಹೀಗಾಗಿ ಅಸಾಧಾರಣ ಅನ್ನುವಂತಹ ದೋಷಗ್ರಸ್ತ ಆಗ್ತದೆ. ಅಲ್ಲ, ಜ್ಞಾತತ ಜನಕತ್ವ ಇದೆ. ನಾವು ಹೇತು ಮಾಡಿದ್ದು ಜ್ಞಾತತ ಅಜನಕತ್ವ. ಸ್ಮರಣೆಯು ಪ್ರಮಾಣ ಅಲ್ಲ. ಅನುಮಾನ ಹೀಗೆ, ಸ್ಮರಣಂ ಅಪ್ರಮಾಣಂ, ಸ್ಮರಣೆಯು ಅಪ್ರಮಾಣ. ಯಾಕೆ? ಜ್ಞಾತತ ಹುಟ್ಟಿಸಿಲ್ಲ ಆದ್ರಿಂದ. ಆದ್ರೆ ಪ್ರತ್ಯಕ್ಷವು ಜ್ಞಾತತ ಹುಟ್ಟಿಸ್ತಾ ಇದೆ, ಅದರಿಂದ ಅಜನಕತ್ವ ಅನ್ನೋದು ಅದರಲ್ಲಿ ಬರಲಿಲ್ಲ. ಸರಿ, ಈ ಸಂಶಯಾದಿಗಳಲ್ಲಿಯೂ ಬರೋದಿಲ್ಲ, ಎಲ್ಲಿಯೂ ಹೇತು ಬರೋದಿಲ್ಲ. ಪಕ್ಷ ಬಿಟ್ಟು ಬೇರೆ ಕಡೆ ಎಲ್ಲಿಯೂ ನಿಮಗೆ ಹೇತು ತೋರಿಸಲಿಕ್ಕೆ ಆಗೋದಿಲ್ಲ. ಜ್ಞಾತತ ಅಜನಕತ್ವ ಎಲ್ಲಿ ತೋರಿಸ್ತೀರಿ? ಪ್ರತ್ಯಕ್ಷವು ಜ್ಞಾತತ ಜನಕನೇ ಆಗಿದೆ. ಸಂಶಯ ವಿಪರ್ಯಯಗಳು ಕೂಡ ಪ್ರತ್ಯಕ್ಷಕ್ಕೆ ಸಮಾನ ನ್ಯಾಯದಿಂದ ಅದು ಜ್ಞಾತತ ಜನಕ ಅಂತಲೇ ಒಪ್ಪಿಬಿಟ್ರೆ ಅಲ್ಲಿಯೂ ಜ್ಞಾತತ ಅಜನಕತ್ವ ತೋರಿಸಲಿಕ್ಕೆ ಆಗುದಿಲ್ಲ. ಹೇತು ಎಲ್ಲಾದರೂ ಒಂದ್ ಕಡೆ ತೋರಿಸ್ಬೇಕಲ್ಲ. ಪರ್ವತೋ ವನ್ಯಮಾನ್ ಧೂಮ ಅಂತಂದಾಗ ಧೂಮ ಮಹಾನಸದಲ್ಲಿಯೋ ಅಂಗಳದಲ್ಲಿಯೋ ಇಲ್ಲೋ ಒಂದ್ ಕಡೆ ತೋರಿಸ್ಬೇಕು. ಇದು ಪಕ್ಷ ಬಿಟ್ಟು ಬೇರೆ ಕಡೆ ಹೇತು ತೋರಿಸಲಿಕ್ಕೆ ಆಗುದಿಲ್ಲ ನಿಮ್ಗೆ. ಜ್ಞಾತತ ಅಜನಕತ್ವ ಅಂತ ಇಟ್ಕೊಂಡ್ರೆ ಅಲ್ಲಿ ಆ ವಸ್ತು ಎದುರುಗಡೆ ಇದ್ದ ವಸ್ತುವಿನಲ್ಲಿ ಜ್ಞಾತತ ಬರ್ತದೆ. ಅಲ್ಲಿ ಅಂತೂ ಎರಡರಲ್ಲೂ ಜ್ಞಾತತ ಬಂತು. ಸ್ಥಾನವೂ ಜ್ಞಾತ ಆಯ್ತು, ಪುರುಷನೂ ಜ್ಞಾತ ಆಯ್ತು. ಯಾಕೆ? ಅಯಂಘಟ ಅನ್ನೋಲ್ಲಿ ನೀವು ಜ್ಞಾತತ ಒಪ್ಪಿದ ಮೇಲೆ ಸಮಾನ ನ್ಯಾಯದಿಂದ ಅಲ್ಲೂ ಒಪ್ಪಬೇಕಾಗ್ತದೆ. ಎರಡು ವಸ್ತುವು ಪ್ರಕಟ ಆಗ್ತದೆ ಆವಾಗ. ಅವ್ರ ಪ್ರಕಾರ ಜ್ಞಾತತ ಹೋಯ್ತು ಅನ್ನಬೇಕು. ಅದ್ ಪರಿಹಾರದ ಕೂಡ ಜ್ಞಾತತ ಹೋಯ್ತು ಅನ್ನಬೇಕು. ಅದಕ್ಕೆ ಹೇಳಿದ್ದು ಆಚಾರ್ಯರು ಜ್ಞಾತತ ಪ್ರಾಕಟ್ಯ ಈ ಮೀಮಾಂಸಕರು ಹೇಳೋ ಆ ಧರ್ಮ ಒಪ್ಪೋದೇ ಇಲ್ಲ. ಜ್ಞಾನ ಬರ್ತದೆ ಅಷ್ಟೇ, ವಸ್ತುವಿನ ಜ್ಞಾನ ಬರ್ತದೆ. ಜ್ಞಾನಕ್ಕಿಂತ ಹೆಚ್ಚಾಗಿ ಆ ವಸ್ತುವಿನಲ್ಲಿ ಜ್ಞಾತತ ಬರ್ತದೆ ಅನ್ನೋದೇ ತಪ್ಪು. ಜ್ಞಾನ ನಮ್ಮಲ್ಲಿ ಬರೋದು, ನಮ್ಮಲ್ಲಿ ಜ್ಞಾನ ಬಂದ ಮೇಲೆ ವಸ್ತುವಿನಲ್ಲಿ ಜ್ಞಾತತ ಬರ್ತದೆ ಅಂತಾರೆ ಅವರು. ಇಷ್ಟೇ, ಅದೊಂದು ಧರ್ಮ, ವಸ್ತುವಿನಲ್ಲಿರೋ ಧರ್ಮ ಅಂತ ಅವ್ರು ಹೇಳೋದು. ನಾವು ಹೇಳೋದು ಇಷ್ಟೇ, ಇಂದ್ರಿಯ ಸನ್ನಿಕರ್ಷ ವಸ್ತುವಿಗಾಯಿತು, ಅದರಿಂದ ಜ್ಞಾನ ಬಂತು, ಮುಗೀತು. ಜ್ಞಾನ ಬಂತು, ಮುಂದೆ ಪ್ರವೃತ್ತಿ ಮಾಡ್ತಾನೆ, ತಗೋತಾನೆ, ಬಿಡ್ತಾನೆ, ಏನೋ ಒಂದು ಮಾಡ್ತಾನೆ. ಸ್ಮರಣೆಯಿಂದ ಜ್ಞಾನ ಬರೋದಲ್ಲ, ಸ್ಮರಣೆನೇ ಜ್ಞಾನ, ಅದೊಂದು ಜ್ಞಾನ ಅಷ್ಟೆ. ಅದರ ಮೇಲೆ ವಸ್ತುವಿನಲ್ಲಿ ಒಂದು ಧರ್ಮ ಹುಟ್ಟುತ್ತದೆ ಅಂತನ್ನೋದು ಅದು ಸುಳ್ಳು, ಅದು ಅಪ್ರಾಮಾಣಿಕ. ಯಾರು ಅವರ ಪ್ರಮಾಣ ಇಲ್ಲ, ಪ್ರಮಾಣ ಕೊಟ್ಟಿಲ್ಲ, ಅದೇ ಏನಿಲ್ಲ ಅಂದ್ರೆ ಸುಮ್ಮನೆ ಆಗ್ತಾರೆ ಅಷ್ಟೆ, ಪ್ರಮಾಣ ಹೇಳೋದಿಲ್ಲ ಅವರು. ಏನೋ ಪ್ರಕ್ರಿಯೆಗಳನ್ನು ಮಾಡಿಕೊಂಡಿದ್ದಾರೆ, ಆ ಶಬ್ದ ಒಂದು ಕಲ್ಪನೆ ಮಾಡಿಕೊಂಡಿದ್ದಾರೆ. ಜ್ಞಾತತ ಅಂತ ಒಂದು ಹುಟ್ಟುತ್ತದೆ ಅಂತಾರೆ. ಏನು ಅದಕ್ಕೆ ಹೇಳೋದು? ವ್ಯವಹಾರ ಮಾಡ್ತೀವಿ, ಜ್ಞಾತೋ ಘಟ ಅಂತ ನಾವು ವ್ಯವಹಾರ ಮಾಡ್ತೀವಿ. ಆಮೇಲೆ ಅಜ್ಞಾತೋ ಘಟ ಅಂದ್ರೆ ಒಂದೇ, ನನಗೆ ಜ್ಞಾನ ಹುಟ್ಟಿತು ಅಂದ್ರೆ ಒಂದೇ ಅರ್ಥ, ಶಬ್ದ ಪ್ರಯೋಗ ಬೇರೆ ಅಷ್ಟೆ. ಜ್ಞಾನ ಒಪ್ಪೋಣ, ಜ್ಞಾನ ಒಪ್ಪೋದು, ನಮ್ಮಲ್ಲಿ ಜ್ಞಾನ ಬಂತು, ಆ ವಸ್ತು ವಿಷಯಕವಾದ ಜ್ಞಾನ ಬಂತು ಇಷ್ಟೇ. ಜ್ಞಾನದಿಂದ ಇನ್ನೊಂದು ಧರ್ಮ ಹುಟ್ಟಿತು ಅಂತ ಅನ್ನೋದು ಮಾತ್ರ ಇಲ್ಲ. ಯಥಾರ್ಥ ಅದೇ ಹೇಳಿದೀಗ, ಯಥಾರ್ಥ ಜ್ಞಾನದಿಂದ ಜ್ಞಾತತ ಹುಟ್ಟುತ್ತದೆ ಅಂತಂದ್ಮೇಲೆ ಸಮಾನ ನ್ಯಾಯದಿಂದ ಅಯಥಾರ್ಥ ಜ್ಞಾನ ಬಂದಾಗಲೂ ಒಂದು ಹುಟ್ಟುತ್ತದೆ ಅಂತ ನೀವು ಒಪ್ಪ್ರಿ ಒಪ್ಪಲಿ ಅಂತಲೇ ಆಪಾದನೆ ಮಾಡ್ತಾ ಇದ್ದಾರೆ. ಸಮಾನ ನ್ಯಾಯ ಅಂದ್ರೆ ಹಾಗಿರ್ತ ಒಪ್ಪೋದಿಲ್ಲ, ಅಲ್ಲಿ ಒಪ್ಪೋದಿಲ್ಲ. ಅವರು ಒಪ್ಪಿದಾಗ ಅಸಾಧಾರಣ ದೋಷ ಬರ್ತದೆ. ಯಾಕೆ ಒಪ್ಪೋದಿಲ್ಲ? ಅಲ್ಲಿ ಒಪ್ಪ್ರಿ, ಇದಂ ರಜತ ಅಂತ ಜ್ಞಾನ ಬಂದಾಗ ರಜತದಲ್ಲಿ ಜ್ಞಾತತ ಬಂತು ಅಂತ ಹೇಳಿ ಬಾಯಲ್ಲಿ ಹೇಳ್ತಿದ್ದೀರಲ್ವ, ರಜತಂ ಅಂತ ಪ್ರಕಟ ಆಯ್ತು ಅಂತ ಹೇಳ್ಬೋದು. ಯದ್ವಾ ಜ್ಞಾತತಾ ಲಕ್ಷಣಸ್ಯ ಪರಿಚ್ಛೇದಸ್ಯೈವ ಅಪ್ರಾಮಾಣಿಕತ್ವಾತ್ ಪರಿಚ್ಛೇದ ಕಾರ್ಯೇವ ಪ್ರಮಾಣಂ ಇತಿ
ಅಸ್ಯಾಂ ವ್ಯಾಪ್ತೌ ನ ಪ್ರಮಾಣಮಸ್ತಿ ಇತಿ ಏಕಗ್ರಂಥತಯ ಯೋಜ್ಯಂ ತಥಾಚ ವ್ಯಾಪಕ ಅನುಪಲಬ್ಧಿ ಲಿಂಗಕ ಲಿಂಗಕಂ ಅನುಮಾನಂ ದೂರಾಪಾಸ್ತಂ ಇತಿ ಭಾವಃ. ಆ ಮೂಲವನ್ನೇ ಇನ್ನೊಂದು ರೀತಿ ಯೋಜನೆ ಮಾಡ್ತಾರೆ. ಜ್ಞಾತತ ಅನ್ನುವಂಥ ಪರಿಚ್ಛೇದ ಅಥವಾ ಪ್ರಾಕಟ್ಯ ಇದು ಅಪ್ರಾಮಾಣಿಕವಾದ್ದರಿಂದ ಈ ವ್ಯಾಪ್ತಿಯಲ್ಲಿ ಯಾವುದು ಜ್ಞಾತತ ಹುಟ್ಟಿಸ್ತದೋ ಅದೇ ಪ್ರಮಾಣ ಅನ್ನುವಂಥ ವ್ಯಾಪ್ತಿಯಲ್ಲೇನೆ ಪ್ರಮಾಣ ಇಲ್ಲ. ಆ ವ್ಯಾಪ್ತಿ ಇಟ್ಟುಕೊಳ್ಳೋದೇ ತಪ್ಪು. ಯಾವುದು ಜ್ಞಾತತ ಹುಟ್ಟಿಸ್ತದೋ ಅದು ಪ್ರಮಾಣ, ಈ ವ್ಯಾಪ್ತಿನೇ ತಪ್ಪು. ಯಾಕೆ ಅಜ್ಞಾತತ ಅನ್ನುವಂಥ ವಸ್ತುವಿನೇ ಇಲ್ಲ, ಧರ್ಮನೇ ಇಲ್ಲ, ಅದು ಅಪ್ರಾಮಾಣಿಕ. ಆದ್ದರಿಂದ ಹಾಗಾಗಿ ಜ್ಞಾತತ ಅಜನಕತ್ವಾತ್ ಸ್ಮರಣಂ ಅಪ್ರಮಾಣಂ ಅಂತ ಏನು ಅನುಮಾನ ಮಾಡಿದ್ದೀರಿ ಅದು ದೂರಾಪಾಸ್ತಂ. ಜ್ಞಾತತಾನೇ ಇಲ್ಲಾದ್ರಿಂದ ಜ್ಞಾತತ ಅಜನಕತ್ವಾತ್ ಅಪ್ರಮಾಣಂ ಅನ್ನೋ ಮಾತು ಮೊದಲೇ ಬಿದ್ದೋಯ್ತು ಅಂತ ಅರ್ಥ. ಇನ್ನೊಂದು ಪ್ರಶ್ನೆ ಅವರದ್ದೇ ಮೀಮಾಂಸಕರಲ್ಲೇ ಇನ್ನೊಬ್ರು. ನನುಚ ಅಜ್ಞಾತ ಜ್ಞಾಪಕಮೇವ ಪ್ರಮಾಣ, ಅಜ್ಞಾತ ಜ್ಞಾನಮೇವ ವಾ ನಚ ಏತತ್ ಸ್ಮೃತ್ಯಾದೌ ಅಸ್ತಿ ಇತಿ ತದಪ್ರಮಾಣ ಇತ್ಯತೋ ವಾ ಆಹ ನೇತಿ ಪರಿಚ್ಛೇದ ಅಜ್ಞಾತ ಜ್ಞಾನ ತತ್ ಕರ್ತುಂ ಶೀಲಂ ಅಸ್ಯ ಅಸ್ತೀತಿ ಪರಿಚ್ಛೇದಕಾರಿ ಯದ್ವಾ ಪರಿಚ್ಛೇದ ಏವ ಕಾರಃ ಆಕಾರಃ ಪರಿಚ್ಛೇದಕಾರಃ ಸಹ ಅಸ್ಯ ಅಸ್ತೀತಿ ಪರಿಚ್ಛೇದಕಾರಿ. ಇನ್ನೊಂದು ಲಕ್ಷಣ ಹೇಳ್ತಾರೆ. ಈಗ ಜ್ಞಾತತ ಜನಕವಾದದ್ದು ಪ್ರಮಾಣ ಅಂತ ಹೇಳಿದಂತೆ ಅಜ್ಞಾತ ಜ್ಞಾಪಕವಾದದ್ದು ಪ್ರಮಾಣ. ಇದೊಂದು ಲಕ್ಷಣ. ಅಜ್ಞಾತ ಅಂದರೆ ಮೊದಲು ತಿಳಿಯಲ್ಪಡದೇ ಇದ್ದದ್ದನ್ನ ಯಾವುದು ತಿಳಿಸ್ತದೋ ಅದು ಪ್ರಮಾಣ. ಅಜ್ಞಾತಕ್ಕೆ ಜ್ಞಾಪಕವಾದದ್ದು, ಜ್ಞಾಪಕ ಅಂದ್ರೆ ತಿಳಿಸೋದು, ಅಜ್ಞಾತವಾದ ವಸ್ತುವನ್ನು ತಿಳಿಸುವಂತಹದ್ದು ಪ್ರಮಾಣ. ಅಥವಾ ಅಜ್ಞಾತ ವಸ್ತುವಿನ ಜ್ಞಾನ ಅದು ಪ್ರಮಾಣ ಆಗ್ತದೆ. ಯಾಕೆ ಕೇವಲ ಪ್ರಮಾಣ ಅನುಪ್ರಮಾಣ ಅಂತ ಎರಡಿದೆ. ಅಜ್ಞಾತವಾದ ವಸ್ತುವನ್ನು ತಿಳಿಸಿದರೆ ಆ ತಿಳಿಸಿದಂತಹದ್ದು ಅದು ಅನುಪ್ರಮಾಣ. ಅಜ್ಞಾತ ವಸ್ತುವಿನ ಜ್ಞಾನ ಬಂದರೆ ಆ ಜ್ಞಾನವು ಕೇವಲ ಪ್ರಮಾಣ. ಜ್ಞಾನ ಕೇವಲ ಪ್ರಮಾಣ, ಜ್ಞಾನ ಜನಕವಾದದ್ದು ಅನುಪ್ರಮಾಣ ಅಂತ ಲೆಕ್ಕ. ಹೀಗೆ ಎರಡಿದೆ, ಎರಡಕ್ಕೆ ಎರಡು ಲಕ್ಷಣ ಹೇಳ್ತಾರೆ ಅವರು. ಅಜ್ಞಾತವಾದದ್ದನ್ನು ತಿಳಿಸೋದು ಅನುಪ್ರಮಾಣ, ಅಜ್ಞಾತದ ಜ್ಞಾನವು ಪ್ರಮಾಣ. ಈಗ ಸ್ಮರಣೆಯಲ್ಲಿ ಇದ್ಯಾವುದೂ ಇಲ್ಲ. ಯಾಕೆ ಸ್ಮರಣೆ ಅಂತನ್ನೋದು ಅಜ್ಞಾತದ ಜ್ಞಾನನ ಜ್ಞಾತದ ಜ್ಞಾನ? ಮೊದಲೇ ಜ್ಞಾತವಾದ ವಸ್ತುವಿನ ಜ್ಞಾನವೇ ಸ್ಮರಣೆ ಹೊರತು ಅಜ್ಞಾತ ವಸ್ತುವಿನ ಜ್ಞಾನ ಅಲ್ಲ. ಈಗ ನೆನಪು ಬಂದಾಗ ಜ್ಞಾತ ಅದು ಮರೆತು ಹೋಗಿತ್ತಷ್ಟೇ, ಜ್ಞಾನನೇ ಬಂದಿದ್ದಿಲ್ಲ ಅಂತಲ್ಲ. ಆದ್ದರಿಂದ ಅಜ್ಞಾತ ವಸ್ತುವಿನ ಜ್ಞಾನ ಅಲ್ಲ, ಆದ್ದರಿಂದ ಅದು ಅಪ್ರಮಾಣ ಅಂತ ಅವರ ವಾದ. ಪರಿಚ್ಛೇದಕಾರಿ ಎನ್ನುವುದಕ್ಕೆ ಇಲ್ಲಿ ಪರಿಚ್ಛೇದ ಶಬ್ದಕ್ಕೆ ಅಜ್ಞಾತ ಜ್ಞಾನ ಅಂತ ಅರ್ಥ. ಅಜ್ಞಾತ ಜ್ಞಾನ ಹಿಂದೆ ಪರಿಚ್ಛೇದ ಅಂದ್ರೆ ಜ್ಞಾತತ ಅಂತ ಇಟ್ಟುಕೊಂಡ್ರು, ಅದೇ ಮೂಲವನ್ನ ಇದರ ಖಂಡನೆಗೂ ಉಪಯೋಗಿಸ್ತಾ ಇದ್ದಾರೆ ಟೀಕಾಚಾರ. ಅದರಿಂದ ಪರಿಚ್ಛೇದಕಾರಿಯೇವ ಪ್ರಮಾಣ ಅಂದ್ರೆ ಅಜ್ಞಾತ ಜ್ಞಾನವೇ ಪ್ರಮಾಣ ಅನ್ನೋದು ಕೂಡ ಸರಿಯಲ್ಲ. ಯಾಕೆ ಅಂತ ವಿಚಾರ ಮಾಡಬೇಕು. ಕಿಂ ಪರಿಚ್ಛೇದಕಾರಿತ್ವ ಪ್ರಾಮಾಣ್ಯಸ್ಯ ವ್ಯಾಪ್ಯ ವ್ಯಾಪಕಭೂತಂ ಲಕ್ಷಣಮಿತಿ ತದಭಾವಾತ್ ಸ್ಮೃತ್ಯಾದೇ ಅಪ್ರಾಮಾಣ್ಯ ಮುಚ್ಯತೆ ಕಿಂವಾ ವ್ಯಾಪಕಮೇವ ಇತಿ. ಈಗ ಎರಡು ಪ್ರಶ್ನೆ ಮಾಡಬೇಕು. ನೀವು ನಿಯಮ ಏನು ಅಂತ ಇಟ್ಟುಕೊಂಡಿದ್ದೀರಿ? ಎಲ್ಲೆಲ್ಲಿ ಪ್ರಾಮಾಣ್ಯ ಇರ್ತದೋ ಅಲ್ಲೆಲ್ಲ ಅಜ್ಞಾತ ಜ್ಞಾಪಕತ್ವ ಇರಬೇಕು. ಯಾವ್ದಾವುದು ಅಜ್ಞಾತ ಜ್ಞಾಪಕ ಆಗಿದೆಯೋ ಅದೆಲ್ಲ ಪ್ರಮಾಣ ಆಗಿರಬೇಕು. ಹೀಗೆ ಆ ಕಡೆ ಈ ಕಡೆ ಎರಡು ರೀತಿ ವ್ಯಾಪ್ತಿ. ಎಲ್ಲೆಲ್ಲಿ ಪ್ರಾಮಾಣ್ಯ ಇರ್ತದೋ ಅದೆಲ್ಲ ಅಜ್ಞಾತ ಜ್ಞಾಪಕತ್ವ ಇರಬೇಕು. ಎಲ್ಲಿ ಅಜ್ಞಾತ ಜ್ಞಾಪಕತ್ವ ಇರ್ತದೋ ಅಲ್ಲಿ ಪ್ರಾಮಾಣ್ಯ ಇರಬೇಕು, ಅದೆಲ್ಲ ಪ್ರಮಾಣ ಆಗಬೇಕು. ಯಾವುದು ಪ್ರಮಾಣವೋ ಅದು ಅಜ್ಞಾತ ಜ್ಞಾಪಕ, ಯಾವುದು ಅಜ್ಞಾತ ಜ್ಞಾಪಕವೋ ಅದು ಪ್ರಮಾಣ. ಈ ರೀತಿಯಾಗಿ ಲಕ್ಷಣ ಇಟ್ಟುಕೊಳ್ತೀರೋ ಅಥವಾ ಒಂದೇ ರೀತಿ ನಿಯಮ ಒಂದೇ ವ್ಯಾಪ್ತಿ ಏನು ಎಲ್ಲೆಲ್ಲಿ
ಪ್ರಾಮಾಣ್ಯ ಇರ್ತದೋ ಅಲ್ಲಿ ಅಜ್ಞಾತ ಜ್ಞಾಪಕತ್ವ ಇದ್ದರೆ ಸಾಕು, ಉಲ್ಟಾ ಬೇಕಾಗಿಲ್ಲ. ಈ ರೀತಿ ನಿಮ್ಮ ಅಭಿಪ್ರಾಯವೋ ಅಂತ ಎರಡು ಕೇಳಿ ಟೀಕಾಚಾರ್ಯರು ಎರಡಕ್ಕೂ ಉತ್ತರ ಕೊಡ್ತಾರೆ. ಆದ್ಯೇ ಪರಿಚ್ಛೇದ ಕಾರ್ಯೇವ ಪ್ರಮಾಣ ಇತಿ ಲಕ್ಷಣ ನ ಪ್ರಮಾ ನೋಪಪನ್ನ ಇತಿ ಯೋಜನಾ ಅವ್ಯಾಪ್ತೇ ಅತಿವ್ಯಾಪ್ತೇಶ್ಚ ಇತಿ ತಥಾಹಿ ಧರ್ಮಿಣಂ ಆದಾಯ ಅನಗತ ಅನಧಿಗತಾರ್ಥ ಗಂತೃತ್ವಮುಚ್ಯತೆ ಪ್ರಕಾರಂ ವಾ ಆದ್ಯೇ ನಿತ್ಯ ವಿಷಯಾಣಾಂ ಅಪ್ರಾಮಾಣ್ಯಾಪಾತಃ ವ್ಯಾಪ್ಯವತ್ತಯ ಅವಗತಂ ಧರ್ಮಿಣಂ ವ್ಯಾಪಕವತ್ತಯ ವಿಷಯೀಕುರ್ವತಃ ಅನುಮಾನಸ್ಯ ಪೃಥಗವಗತಾನ್ ಅರ್ಥಾನ್ ಸಂಸೃಷ್ಟತಯ ಗೋಚರಯತಃ ಶಬ್ದಸ್ಯ ಚ ಅಪ್ರಾಮಾಣ್ಯ ಪ್ರಸಂಗಃ. ದ್ವಿತೀಯೇತು ಧಾರಾವಾಹಿಕ ವಿಜ್ಞಾನಾನಾಂ ಅಪ್ರಾಮಾಣ್ಯಂ ಸ್ಯಾತ್ ನಹಿ ವೈನಾಶಿಕಾನಾಮಿವ ಮೀಮಾಂಸಕಾನಾಂ ಅನ್ಯೇವ ಘಟಃ ನಾಪಿ ಸಾಂಖ್ಯಾನಾಮಿವ ಪರಿಣಾಮಿ ನಾಪಿ ಪ್ರಕಾರಮಪಿ ಉಪಜನ ಅಪಾಯವಂತಂ ಈಕ್ಷಾಮಹೇ. ಇದರ ಖಂಡನೆ ಈಗ ಎರಡು ವ್ಯಾಪ್ತಿ ಇಟ್ಕೋಬೇಕು ಅಂದ್ರೆ ಸಮವ್ಯಾಪ್ತಿ ಅಂತ ಅರದಕ್ಕೆ ಎರಡೂ ಥರ ಇದ್ರೆ ಸಮವ್ಯಾಪ್ತಿ. ಯಾವುದು ಪ್ರಮಾಣವೋ ಅದು ಅಜ್ಞಾತ ಜ್ಞಾಪಕ, ಯಾವುದು ಅಜ್ಞಾತ ಜ್ಞಾಪಕವೋ ಅದು ಪ್ರಮಾಣ. ಈ ರೀತಿ ನೀವು ಇಟ್ಟುಕೊಳ್ಳೋದಾದ್ರೆ ನಿಯಮ ಇದನ್ನ ಇಟ್ಟುಕೊಂಡು ಆದ್ರಿಂದ ಸ್ಮರಣೆಯು ಅಪ್ರಮಾಣ. ಯಾಕೆ ಸ್ಮರಣೆಯು ಅಜ್ಞಾತ ಜ್ಞಾಪಕ ಅಲ್ಲ. ಹೀಗೆ ನೀವು ಹೇಳೋದಾದರೆ ಅವ್ಯಾಪ್ತಿ ಅತಿವ್ಯಾಪ್ತಿ ಎರಡೂ ದೋಷಗಳು ಬರ್ತದೆ ನಿಮ್ಮ ಲಕ್ಷಣಕ್ಕೆ. ಅವ್ಯಾಪ್ತಿನೂ ಬರ್ತದೆ ಅತಿವ್ಯಾಪ್ತಿನೂ ಬರ್ತದೆ. ಯಾಕೆ ಅಂದರೆ ಅಜ್ಞಾತ ಜ್ಞಾಪಕ ಅಂದ್ರೆ ಏನರ್ಥ? ಧರ್ಮಿ ಅಜ್ಞಾತವಾಗಿರಬೇಕು ಅಂತ ಧರ್ಮಿ ಅಂಶವನ್ನಿಟ್ಟುಕೊಂಡು ಅಜ್ಞಾತ ಜ್ಞಾಪಕತ್ವ ಹೇಳ್ತೀರೋ, ಅಥವಾ ಧರ್ಮಿ ಜ್ಞಾತವಾಗಿದ್ದರೂ ಕೂಡ ಅದರಲ್ಲಿರೋ ಧರ್ಮ ಅಜ್ಞಾತ ಆದರೂ ಸಾಕು ಅಂತ ಧರ್ಮಿ ಅಂಶದಲ್ಲಿ ಅಜ್ಞಾತ ಜ್ಞಾಪಕತ್ವ ಹೇಳ್ತೀರೋ, ಧರ್ಮಾಂಶದಲ್ಲಿ ಹೇಳ್ತೀರೋ ಅಂತ ಎರಡು ವಿಕಲ್ಪ. ಧರ್ಮಿ ಅಂಶದಲ್ಲಿ ಹೇಳೋದಾದರೆ ಅಂದರೆ ಧರ್ಮಿ ಅಂಶವು ಅಜ್ಞಾತವಾಗಿರಬೇಕು, ಅದನ್ನು ತಿಳಿಸಿದರೆ ಮಾತ್ರ ಪ್ರಮಾಣ ಅಂತ ಈ ಅಭಿಪ್ರಾಯ ಇಟ್ಟುಕೊಂಡ್ರೆ ನಿತ್ಯ ವಿಷಯಾಣ ಅಂದರೆ ಎಷ್ಟೋ ಪದಾರ್ಥಗಳು ನಿತ್ಯವಾಗಿರ್ತದೆ, ನಿತ್ಯವಾದ ಪದಾರ್ಥಗಳ ಜ್ಞಾನ ಬಂತು, ನಿತ್ಯವಾದ ಪದಾರ್ಥಗಳ ಜ್ಞಾನ ಬಂತು ಅದೆಲ್ಲ ಅಪ್ರಮಾಣ ಆಗಬೇಕಾಗ್ತದೆ. ಹೊಸ್ತಾಗೆ ಬಂತು, ವೇದ ಓದಿದ, ವೇದದಿಂದ ಒಂದು ಸ್ವರ್ಗದ್ದೋ ಯಾವುದ್ರದ್ದೋ ಒಂದು ಜ್ಞಾನ ಬಂತು, ಸ್ವರ್ಗ ಅಂದ್ರೆ ಹೀಗಿರ್ತದೆ ಅಥವಾ ಧರ್ಮ ಅದರ ಜ್ಞಾನ ಬಂತು, ಪರಮಾತ್ಮನ ಜ್ಞಾನ ಬಂತು ಅಂತಲೇ ಇಟ್ಟುಕೊಳ್ಳಿ. ವೇದದಿಂದ ಪರಮಾತ್ಮನ ಜ್ಞಾನ ಬಂತು, ಫಸ್ಟ್ ಟೈಮೇ ಬಂತು, ವೇದ ಓದಿದ ಫಸ್ಟ್ ಟೈಮ್ಗೆ ಅದು ಜ್ಞಾಪಕ, ಅದು ಅಜ್ಞಾತ ಜ್ಞಾಪಕ ಅಂತ ನೀವು ಹೇಳಬೇಕು ಅಲ್ಲ ಅಂತ ತೋರಿಸ್ತಾರೆ. ಯಾಕೆ ಧರ್ಮಿ ವಿಷಯದಲ್ಲಿ ಅಜ್ಞಾತ ಜ್ಞಾಪಕ ಅಂತ ಇಟ್ಟುಕೊಂಡ್ರೆ ಆ ಧರ್ಮಿ ಆದಂತಹ ಪರಮಾತ್ಮನು ನಿತ್ಯ, ನಿತ್ಯ ಆದ್ದರಿಂದ ಅನಾದಿ ಕಾಲದಿಂದ ಇದ್ದಾನೆ. ನಾವು ಇವತ್ತು ಜ್ಞಾನ ಪಡೆದರೂ ಕೂಡ ಜನ್ಮಾಂತರದಲ್ಲಿ ನಮಗೆ ಅದು ಜ್ಞಾತ ಆಗಿರಬಹುದು, ಜನ್ಮಾಂತರದಲ್ಲಿ ಜ್ಞಾತ ಆಗಿಲ್ಲ ಅಂತೇನು, ಈ ತಾನೇ ಹುಟ್ಟಿದ ವಸ್ತುಗಳಾದರೆ ನಾವು ನೋಡಿಲ್ಲ ಅಂತ ಹೇಳಬಹುದು. ನಿತ್ಯ ವಸ್ತುಗಳಾದಾಗ ಅದು ಅನಾದಿ ಕಾಲದಿಂದ ಇರ್ತದೆ, ನಾವು ಕೂಡ ಎಷ್ಟೋ ಜನ್ಮ ಎತ್ತಿರ್ತೀವಿ, ಯಾವುದೋ ಜನ್ಮದಲ್ಲಿ ಅದರ ಜ್ಞಾನ ಬಂದಿರ್ತದೆ, ಅದರಿಂದ ಜ್ಞಾತ ಜ್ಞಾಪಕವೇ ಆಯಿತು. ಧರ್ಮಿ ವಿಷಯ ಇಟ್ಟುಕೊಂಡ್ರೆ ಜ್ಞಾತ ಜ್ಞಾಪಕವೇ ಆಯಿತು. ಇನ್ನು ಧರ್ಮಗಳು ಬದಲಾವಣೆ ಆಗ್ತಾ ಇರ್ತದೆ, ಧರ್ಮಗಳು ಬದಲಾವಣೆ ಆಗ್ತಾ ಇರ್ತದೆ ಅದು ಬೇರೆ ವಿಷಯ. ಅದು ಪರಮಾತ್ಮಂದು ಅದು ಆಗುದಿಲ್ಲ, ಎಲ್ಲವೂ ನಿತ್ಯನೇ. ಬೇರೆ ವಿಷಯ ತಗೊಂಡ್ರೆ ಧರ್ಮಿ ನಿತ್ಯ, ಧರ್ಮಗಳು ಬದಲಾವಣೆ ಆಗ್ತಾ ಇರ್ತದೆ. ಆ ಧರ್ಮಿ ವಿಷಯದಲ್ಲಿ ಅಂತೂ ಅಜ್ಞಾತ ಜ್ಞಾಪಕ ಅಂತ ಹೇಳಲಿಕ್ಕೆ ಆಗುದಿಲ್ಲ ಜನ್ಮಾಂತರದಲ್ಲಿ, ಯಾಕೆ ನಿತ್ಯ ವಸ್ತು ಆದ್ದರಿಂದ ಜನ್ಮಾಂತರದಲ್ಲಿ ಅದರ ಜ್ಞಾನ ಬಂದಿರ್ತದೆ. ಮತ್ತು ಒಂದರಲ್ಲಿ ಅವ್ಯಾಪ್ತಿ ಬಂತ, ನಿತ್ಯ ವಿಷಯ ಜ್ಞಾನದಲ್ಲಿ ಅವ್ಯಾಪ್ತಿ ಬಂತು. ಯಾಕೆ ನಿತ್ಯ ವಸ್ತು ಗೋಚರ ನಿತ್ಯ ವಸ್ತುವನ್ನು ವಿಷಯೀಕರಿಸುವಂತಹ ಜ್ಞಾನವು ಅಜ್ಞಾತ ಜ್ಞಾಪಕ ಅಲ್ಲ, ಹಿಂದೆ ಯಾವುದೋ ಜನ್ಮದಲ್ಲಿ ಜ್ಞಾತವಾಗಿರ್ತದೆ. ಮತ್ತೆ ಅನುಮಾನ, ಪರ್ವತೋ ವನ್ಹಿಮಾನ್ ಧೂಮಾತ್ ಅಂತ ಅನುಮಾನ ಮಾಡಿದಾಗ ಅವನಿಗೆ ಪರ್ವತೋ ವನ್ಹಿಮಾನ್ ಅಂತ ಅನುಮಿತಿ ಬಂತು.
ಧರ್ಮ ವಿಷಯ ಜ್ಞಾತ ಆಗಿದೆಯೋ ಇಲ್ಲೋ, ಧರ್ಮೀ ಅಂಶ ಜ್ಞಾತ ಆಗಿದೆಯೋ ಇಲ್ಲೋ. ಪರ್ವತ ಮೊದಲೇ ನೋಡಿದ್ದಾನೆ ಅವನು, ಪರ್ವತ ಮೊದಲೇ ನೋಡಿದ್ದಾನೆ. ಧರ್ಮೀ ಪರ್ವತ, ಧರ್ಮ ಯಾವುದು? ವನ್ಹಿ. ಪರ್ವತೋ ವನ್ಹಿಮಾನ್ ಅಂತ ಜ್ಞಾನ ಬಂದಾಗ ಪರ್ವತ ಧರ್ಮಿ, ವನ್ಹಿ ಅನ್ನೋದು ಧರ್ಮ. ಅಲ್ಲಿ ಧರ್ಮ ವಿಷಯ ಮಾತ್ರ ಅವನಿಗೆ ಗೊತ್ತಿದ್ದಿಲ್ಲ, ಧರ್ಮೀ ಅಂಶ ಗೊತ್ತೇ ಇತ್ತು ಮೊದಲು, ಧರ್ಮೀ ಅಂಶ ಗೊತ್ತೇ ಇತ್ತು. ಆದ್ದರಿಂದ ಧರ್ಮೀ ಅಂಶದಲ್ಲಿ ಅಜ್ಞಾತ ಜ್ಞಾಪಕತ್ವ ಬರಬೇಕು ಅಂದರೆ ಬರಲಿಲ್ಲ, ಧರ್ಮಿಯು ಜ್ಞಾತವೇ ಆಗಿತ್ತು. ಆದ್ದರಿಂದ ಅನುಮಾನವು ಜ್ಞಾತಜ್ಞಾಪಕನೇ ಆಯಿತು, ಅಜ್ಞಾತ ಜ್ಞಾಪಕ ಆಗಲಿಲ್ಲ. ಯಾಕೆ ಜ್ಞಾತ ಜ್ಞಾಪಕ ಆಯಿತು? ಧರ್ಮೀ ಅಂಶ ಮೊದಲೇ ಗೊತ್ತಿದೆ ಅವನಿಗೆ, ಪರ್ವತ ಕಣ್ಣಿನ ನೋಡ್ತಾನೆ ಇದ್ದಾನೆ, ಬೆಂಕಿ ಮಾತ್ರ ಗೊತ್ತಿದ್ದಿಲ್ಲ ಅಷ್ಟೇ ಅವನಿಗೆ, ಬೆಂಕಿ ಇದೆಯಲ್ಲೋ ಡೌಟ್ ಇತ್ತು, ಪರ್ವತ ನೋಡ್ತಾ ಇದ್ದಾನೆ. ಆದ್ದರಿಂದ ಧರ್ಮಿ ಅಂಶ ತಗೊಂಡ್ರೆ ಅದನ್ನು ಗಮನಿಸಿದರೆ ಆ ಜ್ಞಾತ ಜ್ಞಾಪಕನೇ ಆಯಿತು. ಇನ್ನು ಶಬ್ದವೂ ಅಪ್ರಮಾಣ ಆಗಬೇಕಾಗ್ತದೆ, ಶಬ್ದ ಯಾಕೆ ಅಲ್ಲ ಅಲ್ಲ ಹಾಗೆ ಶಬ್ದ ಕೇಳಿತ್ತು, ಶಬ್ದದಿಂದ ಬರೋ ಜ್ಞಾನ. ಈಗ ದೇವದತ್ತ ಸ್ಥೂಲ ಅಂತ ಒಂದು ವಾಕ್ಯ ಬಂತು, ಆ ವಾಕ್ಯದಿಂದ ಜ್ಞಾನ ಬಂತು. ಜ್ಞಾನ ಬಂದಾಗ ನಮಗೆ ಇದು ಜ್ಞಾತ ಜ್ಞಾಪಕನೇ, ದೇವದತ್ತ ಸ್ಥೂಲ ಅನ್ನೋದು ಧರ್ಮ್ಯಂಶದಲ್ಲಿ ಜ್ಞಾತ ಜ್ಞಾಪಕನೇ ಆಗಿದೆ ಈ ವಾಕ್ಯ. ಯಾಕೆಂದ್ರೆ ದೇವದತ್ತ ನಮಗೆ ಮೊದಲೇ ಗೊತ್ತಿದೆ, ಶಬ್ದ ಹೇಗೆ ಜ್ಞಾನ ಹುಟ್ಟಿಸ್ತದೆ? ದೇವದತ್ತ ಅನ್ನೋ ಶಬ್ದದ ಅರ್ಥ ಮೊದಲೇ ಗೊತ್ತಿರಬೇಕು, ಸ್ಥೂಲ ಅನ್ನೋ ಶಬ್ದದ ಅರ್ಥ ಮೊದಲೇ ಗೊತ್ತಿರಬೇಕು ಅವನಿಗೆ, ಮೊದಲೇ ಗೊತ್ತಿರ್ತದೆ ಸ್ಥೂಲ ಅಂದ್ರೇನು, ದೇವದತ್ತ ಅಂದ್ರೇನು ಅಂತ ಗೊತ್ತಿದೆ. ಎರಡು ಒಟ್ಟಿಗೆ ಹೇಳಿದಾಗ ಆ ಶಬ್ದ ಏನ್ ತಿಳಿಸ್ತು? ಮೊದಲೇ ಗೊತ್ತಿದ್ದಂಥ ದೇವದತ್ತ ಪದಾರ್ಥಕ್ಕೂ ಸ್ಥೂಲ ಅನ್ನೋ ಪದಾರ್ಥಕ್ಕೂ ಸಂಸರ್ಗವನ್ನು ಮಾತ್ರ ತಿಳಿಸ್ತು, ಸಂಸರ್ಗ ಮಾತ್ರ ತಿಳಿಸ್ತು. ಹಾಗೆ ಗೌಹು ವಿಷಾಣಿ ಅಂತಂದಾಗ ಗೋ ಅಂದ್ರೇನು ಅಂತ ಗೊತ್ತು, ವಿಷಾಣ ಅಂದ್ರೇನು ಅಂತ ಗೊತ್ತು. ಹಾಗಾದ್ರೆ ಶಬ್ದ ಏನ್ ತಿಳಿಸ್ತು ಅಂತಂದ್ರೆ ಆ ಗೋವಿಗೂ ವಿಷಾಣಕ್ಕೂ ಸಂಬಂಧವನ್ನು ತಿಳಿಸ್ತು, ಸಂಬಂಧವನ್ನು ತಿಳಿಸ್ತು. ವಿಷಾಣದ್ರೆ ಕೂಡು ಕೊಂಬು, ಕೊಂಬು ಕೊಂಬು ಅದು ಗೊತ್ತಿದೆ ಮೊದಲೇ ಅವನಿಗೆ ಗೊತ್ತಿದೆ. ಬಿಳಿ ಅಂದ್ರೆ ಏನು ಅಂತ ಗೊತ್ತಿದೆ, ಗೋವು ಅಂದ್ರೆ ಏನು ಅಂತ ಗೊತ್ತಿದೆ. ನಿಮ್ಮನೇಲಿ ಯಾವ ಗೋವು ತಂದ್ರಿ ಅಂತ ಕೇಳಿದ್ರೆ ಶುಕ್ಲ ಗೌಹು, ಶುಕ್ಲ ಗೌಹು ಅಂತಾನೆ. ಶುಕ್ಲ ಅಂದ್ರೂ ಗೊತ್ತಿದೆ, ಗೋವು ಅಂದ್ರೂ ಗೊತ್ತಿದೆ, ಮೊದಲೇ ಧರ್ಮಿ ಅಂಶ ಗೊತ್ತಿದೆ. ಆದ್ರೆ ಎರಡರ ಸಂಬಂಧ ಸಂಪರ್ಕ ಮಾತ್ರ ಈಗ ಗೊತ್ತಾಯ್ತು. ಹಾಗಾದ್ರೆ ಶಬ್ದವೂ ಕೂಡ ಧರ್ಮೀ ಅಂಶದಲ್ಲಿ ಮೊದಲು ಗೊತ್ತಿದ್ದದ್ದನ್ನೇ ತಿಳಿಸೋದು. ಹಾಗಾದ್ರೆ ಶಬ್ದ ಹೊಸದಾಗಿ ಏನ್ ತಿಳಿಸ್ತದೆ ಅಂತಂದ್ರೆ ಗೊತ್ತಿದ್ದಂಥ ಎರಡು ಪದಾರ್ಥಗಳಿಗೆ ಸಂಪರ್ಕವನ್ನು ತೋರಿಸ್ತದೆ, ಅಷ್ಟು ಸಂಬಂಧವನ್ನು ತಿಳಿಸ್ತದೆ. ಈಗ ಅನುಮಾನವೂ ಹಾಗೆ ಅಲ್ವಾ, ವನ್ಯ ಅಂದ್ರೆ ಏನಂತ ಗೊತ್ತಿದೆ ಅವನಿಗೆ, ಪರ್ವತ ಅಂದ್ರೆ ಏನಂತ ಗೊತ್ತಿದೆ. ಅನುಮಾನದಿಂದ ಏನು ಜ್ಞಾನ ಬಂತು? ಆ ಪರ್ವತಕ್ಕೂ ವನ್ಯಗೂ ಸಂಬಂಧ ಇದೆ ಅನ್ನೋ ಜ್ಞಾನ ಬಂತಷ್ಟು, ಧರ್ಮೀ ಅಂಶದಲ್ಲಿ ಜ್ಞಾನ ಗೊತ್ತೇ ಇದೆ. ಆದ್ದರಿಂದ ಮೂರೂ ಕೂಡ ಅಪ್ರಮಾಣ ಅಂತ ಆಗಬೇಕಾಗ್ತದೆ. ಅಜ್ಞಾತ ಜ್ಞಾಪಕತ್ವ ಅಂತ ಧರ್ಮೀ ಅಂಶವು ಪ್ರತಿಯೊಂದು ಜ್ಞಾನದಲ್ಲಿಯೂ ಗೊತ್ತೇ ಇದೆ. ಯಾವುದೋ ಒಂದು ಧರ್ಮ ಗೊತ್ತಾಗಬೇಕು, ಎಲ್ಲ ಧರ್ಮ ಗೊತ್ತಾಗಬೇಕು. ಈಗ ಪರ್ವತ ಗೊತ್ತಾಯಿತು, ಧರ್ಮಿ ಗೊತ್ತಾಗಿದೆ ಪರ್ವತ, ಮೊದಲೇ ಪರ್ವತದಲ್ಲಿ ಪರ್ವತತ್ವ ಇದೆ ಅನ್ನೋ ಧರ್ಮ ಗೊತ್ತಿದೆ ಅವನಿಗೆ. ಆದ್ರೆ ಬೆಂಕಿ ಇದೆಯೋ ಇಲ್ಲೋ ಅನ್ನೋದು ಗೊತ್ತಾಗ್ತಾ ಇಲ್ಲ, ಧೂಮ ಕಾಣಿಸ್ತಾ ಇದೆ. ಧೂಮ ಅನ್ನೋದು ಒಂದು ಧರ್ಮನೇ, ಆ ಧರ್ಮ ಗೊತ್ತಿದೆ, ಬೆಂಕಿ ಅನ್ನೋ ಧರ್ಮ ಗೊತ್ತಾಗ್ತಾ ಇಲ್ಲ. ಹೌದು, ಧರ್ಮ ಗೊತ್ತಾಗದೆ ಧರ್ಮ ಗೊತ್ತಾಗುದಿಲ್ಲ. ಯಾವ್ದಾದ್ರೂ ಒಂದು ಧರ್ಮ ಗೊತ್ತಾಗಬೇಕು, ಅಸಾಧಾರಣ ಧರ್ಮ ಗೊತ್ತಾಗಬೇಕು. ಒಂದು ಧರ್ಮದಲ್ಲಿ ಬೇಕಾದಷ್ಟು ಧರ್ಮ ಇರ್ತದೆ, ಒಂದು ಧರ್ಮ ಅದು ಗೊತ್ತೇ ಆಗ್ಬೇಕು. ಈಗ ಒಬ್ಬ ಮನುಷ್ಯ ಅಂತ ನಾವು ನೋಡುವಾಗ ಇವನು ಇವನಲ್ಲಿ ಮನುಷ್ಯತ್ವ ಇದೆ ಅಷ್ಟು ಗೊತ್ತಾಗ್ತದೆ. ಪಾಂಡಿತ್ಯ ಇದೆಯೋ ಇಲ್ವೋ ಅದೆಲ್ಲ ಆಮೇಲೆ ಗೊತ್ತಾಗುತ್ತೆ, ಅದು ಶಬ್ದದಿಂದ ಗೊತ್ತಾಗ್ತದೆ, ಶಬ್ದದಿಂದ ಗೊತ್ತಾಗ್ತದೆ. ಅಯಂ ಪಂಡಿತ ಅಂತ ಹೇಳಿದ ಕೂಡಲೇ ಜ್ಞಾನ ಬಂತು. ಅಲ್ಲಿ ಧರ್ಮಿ ಗೊತ್ತಿದೆ ಮೊದಲೇ, ಪಂಡಿತ ಅಂದ್ರೆ ಏನು ಅಂತಲೂ ಗೊತ್ತಿದೆ. ಅಯಂ ಪಂಡಿತ ಅನ್ನೋ ಶಬ್ದದಿಂದ ಗೊತ್ತಾದದ್ದೇನು ಅಂದ್ರೆ ಆ ಪಾಂಡಿತ್ಯಕ್ಕೂ ಅವನಿಗೂ ಸಂಬಂಧ ಮಾತ್ರ ಗೊತ್ತಾಯಿತು. ಆದ್ರಿಂದ ಶಬ್ದವೂ ಕೂಡ ಜ್ಞಾತ ಜ್ಞಾಪಕನೇ ಧರ್ಮಿ ಅಂಶದಲ್ಲಿ, ಧರ್ಮಿ ಅಂಶದಲ್ಲಿ. ಅನುಮಾನವೂ ಜ್ಞಾತ ಜ್ಞಾಪಕ, ಪ್ರತ್ಯಕ್ಷವೂ ಜ್ಞಾತ ಜ್ಞಾಪಕ, ಅವ್ಯಾಪ್ತಿ ಬಂತು. ನಿತ್ಯ ವಿಷಯಕ್ಕೆ ಜ್ಞಾನ ಅದು ತಗೋಬೇಕು, ನಿತ್ಯ ವಿಷಯಕ್ಕೆ ಜ್ಞಾನದಲ್ಲಿ ಅವ್ಯಾಪ್ತಿ ಬಂತು. ಇನ್ನು ಎರಡನೇದ್ದು ಧರ್ಮಾಂಶವನ್ನು ಬೋಧಿಸ್ತದಲ್ಲ, ಧರ್ಮಿ ಗೊತ್ತಿದ್ರೂ ಕೂಡ ಧರ್ಮಾಂಶವನ್ನ ಅಜ್ಞಾತವಾದದ್ದನ್ನು ತಿಳಿಸಿದರೆ ಅದು ಪ್ರಮಾಣ ಹಾಗೆ ಹೇಳ್ತೇವೆ ಅಂತಂದಾಗ ಧಾರಾವಾಹಿಕ ಜ್ಞಾನದಲ್ಲಿ ಅವ್ಯಾಪ್ತಿ ಬರ್ತದೆ. ಧಾರಾವಾಹಿಕ ಜ್ಞಾನ ಅಯಂಘಟ 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 ಅಂತ ಬರ್ತಾನೇ ಇರ್ತದೆ. ಇದು ಧರ್ಮಿನೂ ಗೊತ್ತಿದ್ದದ್ದೇ, ಎರಡನೇ ಜ್ಞಾನ ಬರುವಾಗ ಧರ್ಮವೂ ಗೊತ್ತಿದೆ, ಘಟತ್ವ ಘಟತ್ವ ಅಷ್ಟೇ. ಅಯಂಘಟ ಅಯಂಘಟ ಅಂತ ತೋರಿಸು, ಅಥವಾ ಇನ್ನೊಂದು ರೀತಿ ಧಾರಾವಾಹಿ ಇಟ್ಕೊಳ್ಳಿ, ಅಯಂಘಟ ಶುಕ್ಲ, ಮತ್ತೊಂದ್ಸಲ ಬಂದ್ರೆ ಅಯಂಘಟ ಶುಕ್ಲ
ಮೂರನೇ ಸಲ ಅಯ್ಯಂಗಟ್ಟ ಶುಕ್ಲ ಒಂದೇ ರೀತಿ ಬಂತು. ಧರ್ಮಿನೂ ಗೊತ್ತಿದೆ, ಧರ್ಮನೂ ಗೊತ್ತಿದೆ. ಆದ್ದರಿಂದ ಇದು ಅಪ್ರಮಾಣ ಅಂತ ಆಗಬೇಕಾಗ್ತದೆ. ಇನ್ನು ಬೌದ್ಧರು ಬೇಕಾದ್ರೆ ಹೇಳಬಹುದು, ಯಾಕೆ ಹಾ ಅವರು ಕ್ಷಣಿಕತ್ವವಾದಿಗಳು. ಮೊದಲನೇ ಸಲ ಕ್ಷಣದಲ್ಲಿ ಅಯ್ಯಂಗಟ್ಟ ಅಂತ ಬರುವಾಗ ಒಂದು ಘಟ್ಟ ಬೇರೆ, ಎರಡನೇ ಸಲದಲ್ಲಿ ಅಯ್ಯಂಗಟ್ಟ ಅಂತ ಬಂದರೆ ಇದು ಅಜ್ಞಾತ ಘಟ್ಟ, ಅದು ಬೇರೆ ಅವ್ರ ಪ್ರಕಾರ ಅಜ್ಞಾತ ಘಟ್ಟ. ಮೂರನೇ ಕ್ಷಣದಲ್ಲಿ ಮತ್ತೆ ಧಾರಾವಾಹಿ ಅಯ್ಯಂಗಟ್ಟ ಅಂತ ಬಂದರೆ ಹಿಂದಿನ ಘಟ್ಟ ನಾಶ ಆಗಿದೆ, ಇದು ಹೊಸ ಘಟ್ಟ. ಅವ್ರು ಹೇಳ್ಬೋದು, ನೀವು ಮೀಮಾಂಸಕರು, ನೀವು ಬೌದ್ಧರಂತೆ ಹೊಸ ಹೊಸ ಘಟ್ಟ ಅಂತ ಹೇಳ್ತೀರಾ? ಅಲ್ಲ, ಬೌದ್ಧರಂತೆ ಹೇಳುವವರು ಅಲ್ಲ ನೀವು. ಅಥವಾ ಸಾಂಖ್ಯರಂತೆ ಪರಿಣಾಮಿನೂ ಅಲ್ಲ ನಿಮ್ಮ ಪ್ರಕಾರ. ಸಾಂಖ್ಯರು ಏನು ಹೇಳ್ತಾರೆ ಅಂದರೆ ಒಂದೇ ಘಟ ಕ್ಷಣ ಕ್ಷಣಕ್ಕೆ ಪರಿಣಾಮ ಆಗ್ತಾ ಇರ್ತದೆ ಅಂತ ಹೇಳ್ತಾರೆ. ಕ್ಷಣ ಕ್ಷಣಕ್ಕೂ ಪರಿಣಾಮ ಆಗ್ತದೆ ಅಂತ ಹೇಳ್ತಾರೆ. ಪರಿಣಾಮ ಆಗ್ತದೆ, ಕಾಲದಿಂದ ಪರಿಣಾಮ ಆಗ್ತದೆ ಅಂತಾರೆ. ಏನಾದರೂ ಒಂದು ಸೂಕ್ಷ್ಮಾಂಶ ಹೋಗ್ತದೆ, ಪರಿಣಾಮ ಆಗ್ತದೆ. ಆವಾಗ ಅಜ್ಞಾತ ಜ್ಞಾಪಕತ್ವ ಬಂತು. ನಿಮ್ಮ ಪ್ರಕಾರ ಅದು ಇಲ್ಲ. ವೈನಾಶಿಕರು ಅಂದರೆ ಬೌದ್ಧರು, ವೈನಾಶಿಕರಂತೆ ಹೊಸ ಘಟನೂ ಅಲ್ಲ, ಸಾಂಖ್ಯರಂತೆ ಪರಿಣಾಮಿನೂ ಅಲ್ಲ. ಆದ್ದರಿಂದ ಧಾರಾವಾಹಿಕ ಜ್ಞಾನದಲ್ಲಿ ಘಟವೂ ಒಂದೇ ನಿಮ್ಮ ಪ್ರಕಾರ, ಧರ್ಮನೂ ಒಂದೇ, ಶುಕ್ಲ 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 ಅಂತಲೇ ಜ್ಞಾನ ಬರ್ತದೆ. ಆದ್ದರಿಂದ ಪ್ರಕಾರಮಪಿ ಅಂದರೆ ಧರ್ಮವೂ ಕೂಡ ಹೊಸದಾಗಿ ಹುಟ್ಟಿ ಹಳೆದು ಹೋಗಿತ್ತು, ಹೊಸ ಧರ್ಮ ಹುಟ್ಟಿತು, ಅದೂ ಇಲ್ಲ, ಅಂಥದ್ದೇನೂ ಕಾಣಿಸೋದಿಲ್ಲ. ಅಂದಮೇಲೆ ಧಾರಾವಾಹಿಕ ಜ್ಞಾನಗಳು ಹೇಗೆ ಪ್ರಮಾಣ ಆದಾವು? ಅದು ಜ್ಞಾತ ಜ್ಞಾಪಕನೇ ಆಗಿದೆಯಲ್ಲ, ಅದು ಪ್ರಮಾಣ ಅಂತ ಒಪ್ಪಿದ ಮೇಲೆ ಸ್ಮರಣೆ ಯಾಕೆ ಪ್ರಮಾಣ ಆಗಬಾರ್ದು? ಇದು ಪ್ರಶ್ನೆ. ಮುಂದೆ ಹೇಳ್ತಾರೆ, ಇದಿಷ್ಟು ಅವ್ಯಾಪ್ತಿ ಪ್ಯಾರ ಮುಗಿತು. ಈಗ ಎರಡು ದೋಷ ಹೇಳಿದ್ರಲ್ಲ, ಅತಿವ್ಯಾಪ್ತಿ ಈಗ ಹೇಳ್ತಾರೆ. ಅದ್ರ ಮಧ್ಯದಲ್ಲಿ ಒಂದು ಪ್ರಶ್ನೋತ್ತರ ನಡೀತದೆ, ಆಮೇಲೆ ಅತಿವ್ಯಾಪ್ತಿ ಹೇಳ್ತಾರೆ. ಇದ್ರ ಮಧ್ಯದಲ್ಲಿ ಧಾರಾವಾಹಿಕ ಜ್ಞಾನದ ಬಗ್ಗೆನೇ ಒಂದು ಸ್ವಲ್ಪ ಡಿಸ್ಕಷನ್ನು. ನಾನು ಯದ್ಯಪಿ ಸ್ವರೂಪಸ್ಯ ಪ್ರಕಾರಸ್ಯವ ತಾದವಸ್ಥ್ಯಂ ತಥಾಪಿ ಘಟೋಯಂ ಘಟೋಯಂ ಇತಿ ಪ್ರತ್ಯಕ್ಷ ಜ್ಞಾನಧಾರಾಯಾಂ ವರ್ತಮಾನ ಏವ ಅರ್ಥಃ ಸ್ಫುರತಿ ನಚ ಕ್ರಮಭಾವಿನಾಂ ಜ್ಞಾನಾನಾಂ ಏಕಏವ ವರ್ತಮಾನ ಕಾಲಃ ವಿಷಯಃ ನಾನಾ ಪ್ರತಿಪತ್ರವತ್ ಜ್ಞಾನ ಯೌಗಪದ್ಯ ಪ್ರಸಂಗಾತ್ ಜ್ಞಾನ ಯೌಗಪದ್ಯ ಪ್ರಸಂಗಾತ್ ಪ್ರತ್ಯಭಿಜ್ಞಾನ ಅನುಪಪತ್ತೇಶ್ಚ ಜ್ಞಾನ ಅನೇಕತ್ವೇಪಿ ಏಕಕಾಲಾವಸ್ಥಾನ ಆಕಲನಾತ್ ತಸ್ಮಾತ್ ಪೂರ್ವಪೂರ್ವ ವಿಜ್ಞಾನೈಃ ಅನಾಕಲಿತ ಏವ ವರ್ತಮಾನೋರ್ಥಃ ಉತ್ತರೋತ್ತರೈಃ ಅವಸೀಯತೆ ಇತಿ ಅನಧಿಗತಾರ್ಥತ್ವಮೇವ ಇತಿ. ಈಗ ಮೀಮಾಂಸಕರು ಮಧ್ಯದಲ್ಲಿ ಆ ಧಾರಾವಾಹಿಕ ಜ್ಞಾನದಲ್ಲಿ ನಾವು ಅವ್ಯಾಪ್ತಿ ತೋರಿಸಿದ್ವಲ್ಲ, ಯಾಕೆ ಧಾರಾವಾಹಿಕ ಜ್ಞಾನದಲ್ಲಿ ಎರಡನೇ ಜ್ಞಾನ ಮೂರನೇ ಜ್ಞಾನದಲ್ಲಿ ಅಜ್ಞಾತ ಜ್ಞಾಪಕತ್ವ ಇಲ್ಲ, ಜ್ಞಾತವಾದ್ದನ್ನೇ ತಿಳಿಸೋದು ಅಂತ ಹೇಳಿದ್ದಕ್ಕೆ ಅವರು ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಧಾರಾವಾಹಿಕ ಜ್ಞಾನದಲ್ಲಿ ಮೊದಲನೇ ಜ್ಞಾನ ಏನು ಮಾಡಿತು? ವರ್ತಮಾನ ಕಾಲದ ಘಟವನ್ನು ಗ್ರಹಿಸ್ತು, ಅದನ್ನು ವಿಷಯೀಕರಿಸ್ತು. ಎರಡನೇ ಜ್ಞಾನವು ಅದು ಏನು ಮಾಡ್ತದೆ? ಅಯಂಘಟ ಅಂತ ಹೇಳಿ ವರ್ತಮಾನ ಘಟವನ್ನೇ ಅಲ್ಲಿ ತೋರಿಸೋದು, ಸಹ ಘಟ ಅಂತ ಏನು ತೋರಿಸೋದಿಲ್ಲ. ಅಯಂಘಟ ಅಂತಲೇ ಬಂದಾಗ ಮತ್ತೆ ವರ್ತಮಾನ ಕಾಲದ ಘಟನೆ ಗೋಚರ ಆಗೋದು. ಮೂರನೇ ಸಲ ಜ್ಞಾನ ಬಂದಾಗಲೂ ಕೂಡ ಅಯಂಘಟ ಅಂತ ಅದು ವರ್ತಮಾನ ಕಾಲದ ಘಟನೆ ತೋರೋದು, ಕ್ರಮವಾಗಿ ತೋರ್ತಾ ಇದೆ. ಅದು ಒಂದೇ ವರ್ತಮಾನ ಕಾಲ ವಿಷಯನ ಬೇರೆ ಬೇರೆ ವರ್ತಮಾನ ಕಾಲ ವಿಷಯನ ಅದು ಸ್ವಲ್ಪ ವಿಚಾರ ಮಾಡಬೇಕು. ಒಂದೇ ವರ್ತಮಾನ ಕಾಲ ವಿಷಯ ಅಂತ ಹೇಳಕ್ಕಾಗಲ್ಲ, ಯಾಕೆ ಒಂದೇ ವರ್ತಮಾನ ಕಾಲದಲ್ಲಿ 10 ಜನರಿಗೆ ಅಯಂಘಟ ಅಂತ ಜ್ಞಾನ ಬರ್ತದೆ. ಒಂದೇ ವರ್ತಮಾನ ಕಾಲದ್ದು ಏಕ ಕ್ಷಣದಲ್ಲಿ ಎಲ್ಲರಿಗೂ ಇಂದ್ರಿಯ ಸಂಪರ್ಕ ಆಯಿತು, ಅಯಂಘಟ ಅಂತ ಬಂತು, ಜ್ಞಾನಗಳಿಗೆಲ್ಲ ಯೋಗ ಪದ್ಯ ಬಂತು, ಒಟ್ಟಿಗೆ ಜ್ಞಾನ ಬಂತು. ಇದು ಒಂದೇ ವರ್ತಮಾನ ಕಾಲದಲ್ಲಿ ಒಂದೇ ವರ್ತಮಾನ ಕಾಲದ ಘಟಜ್ಞಾನ ಆಗಿದ್ರೆ ಕ್ರಮವಾಗಿ ಯಾಕೆ ಬಂತು? ಅಯಂಘಟ ಅಯಂಘಟ ಅಂತ ಕ್ರಮವಾಗಿ ಬರ್ತಾ ಹೋಗ್ತದೆ ಧಾರಾವಾಹಿಕ ಅಂದರೆ. ಆದ್ದರಿಂದ ಒಂದೇ ವರ್ತಮಾನ ಕಾಲ ವಿಷಯ ಅಲ್ಲ,
ಒಂದೇ ವರ್ತಮಾನ ಕಾಲದ್ದೇ ಘಟ ಆಗಿದ್ರೆ ಒಟ್ಟಿಗೆ ಬರಬೇಕಾಗಿತ್ತು ಅಷ್ಟು ಜ್ಞಾನ. ಒಂದಾದ್ಮೇಲೊಂದು ಒಂದಾದ್ಮೇಲೊಂದು ಬರ್ತದೆ. ಆದ್ರಿಂದ ಏನ್ ಹೇಳಬೇಕು, ಮೊದಲನೇ ಜ್ಞಾನ ಬಂದಾಗ ಅಯಂ ಅಂತ ಹೇಳಿದ್ರಿಂದ ಅದು ವರ್ತಮಾನ ಘಟನೆ, ಆದ್ರೆ ಆ ವರ್ತಮಾನ ಕಾಲ ಬೇರೆ. ಎರಡನೇ ಜ್ಞಾನ ಬಂದಾಗ ಅಯಂ ಘಟ ಅಂತಲೇ ಬಂತು, ಈ ವರ್ತಮಾನ ಕಾಲ ಬೇರೆ. ಮೂರನೇ ಸಲ ಬಂದಾಗ ಆ ವರ್ತಮಾನ ಕಾಲ ಬೇರೆ. ಎರಡೂ ಎಲ್ಲವೂ ವರ್ತಮಾನ ಕಾಲನೇ, ಯಾಕೆ ಅಯಂ ಅಯಂ ಅಂತ ತೋರೋದ್ರಿಂದ ವರ್ತಮಾನ ಕಾಲವನ್ನೇ ಗ್ರಹಿಸೋದು. ಸಹ ಅಂತ ತೋರಿದರೆ ಪ್ರಾಚೀನ ಭೂತಕಾಲ, ಭವಿಷ್ಯತಿ ಅಂತ ತೋರಿದರೆ ಭವಿಷ್ಯತ್ ಕಾಲ. ಇದು ಅಯಂ ಅಂತ ತೋರ್ತಾ ಇರೋದ್ರಿಂದ ವರ್ತಮಾನ ಕಾಲವೇ, ಆದರೆ ಆ ವರ್ತಮಾನ ಕಾಲನೇ ಬೇರೆ ಬೇರೆ ಇದೆ. ಮೊದಲನೇ ಜ್ಞಾನ ಬಂದಾಗಿದ್ದ ವರ್ತಮಾನ ಕಾಲ ಬೇರೆ, ಎರಡನೇ ಜ್ಞಾನ ಬಂದಾಗಿದ್ದ ವರ್ತಮಾನ ಕಾಲ ಬೇರೆ. ಆದ್ರಿಂದ ಧಾರಾವಾಹಿಕ ಜ್ಞಾನವು ಅಜ್ಞಾತ ಜ್ಞಾಪಕವೇ ಆಯಿತು. ಯಾಕೆಂದ್ರೆ ಘಟವನ್ನು ಗೋಚರಿಸ್ತದೆ, ಹೌದು, ಘಟದ ಘಟ ಬಿಳಿ ಅನ್ನೋದನ್ನು ಗೋಚರಿಸ್ತು, ಆದರೆ ಆ ಕಾಲವನ್ನು ಗ್ರಹಿಸ್ತದಲ್ವಾ. ಮೊದಲನೇ ಜ್ಞಾನ ಗ್ರಹಿಸಿದ ಕಾಲ ವರ್ತಮಾನ ಕಾಲ ಬೇರೆ, ಮುಂದಿನ ಜ್ಞಾನ ಗ್ರಹಿಸಿದ ವರ್ತಮಾನ ಕಾಲ ಬೇರೆ, ಒಂದೇ ವರ್ತಮಾನ ಕಾಲ ಅಂತ ಹೇಳಕ್ಕಾಗಲ್ಲ. ಎಲ್ಲವೂ ವರ್ತಮಾನ ಕಾಲನೇ, ಎಲ್ಲವೂ ವರ್ತಮಾನ ಕಾಲ. ಮೊದಲನೇ ಕ್ಷಣದಲ್ಲಿ ನಾವು ಇದ್ವಿ, ಘಟನೂ ಇದೆ, ಅಯಂಘಟ ಅಂತ ಜ್ಞಾನ ಬಂತು, ಅದು ವರ್ತಮಾನ ಕಾಲ. ಮುಂದಿನ ಕ್ಷಣದಲ್ಲಿ ಬಂದಾಗ ನಾವು ಇದ್ದೀವಿ, ಘಟನೂ ಇದೆ, ಅದು ವರ್ತಮಾನ ಕಾಲವೇ, ಆದ್ರೆ ಆ ವರ್ತಮಾನ ಕಾಲನೇ ಬೇರೆ ಬೇರೆ. ಅದೇ ಅದೇ ವಸ್ತು, ಅದೇ ವಸ್ತು. ಘಟ ಅಲ್ಲ, ಆ ಘಟದಲ್ಲಿ ಜ್ಞಾತತೆ ಬರ್ತದೆ ಅಂತ ಹೇಳೋದಿಲ್ಲ. ವರ್ತಮಾನ ಕಾಲ ಅಂಶ ಅದು ಸೇರಿಸಬೇಕು. ಏನೇನು ಅಲ್ಲ ಸೇರಿಸಿಲ್ಲ, ಅಂತೂ ಅಜ್ಞಾತ ಜ್ಞಾಪಕ ಆಗಬೇಕು ಅಷ್ಟೆ, ನಾವು ಅದನ್ನು ತೋರಿಸ್ತೀವಿ. ಧರ್ಮಾಂಶ ಆಗದೇ ಇದ್ರೂ ಕೂಡ ಧರ್ಮಾಂಶ ಅಜ್ಞಾತ ಆಗಿದೆ ಅಂತ ತೋರಿಸ್ತಾ ಇರೋದು, ಪ್ರಕಾರಾಂಶ ಅದ್ರಲ್ಲಿ ಬಂದಿರೋದು. ಧರ್ಮಿ ಕಾಲ, ಕಾಲ ಅದು ಧರ್ಮ, ಘಟ ಒಂದೇ, ಘಟ ಒಂದೇ. ಆದರೆ ಮೊದಲನೇ ಸಲ ಘಟ ತೋರುವಾಗ ಹಿಂದಿನ ವರ್ತಮಾನ ಕಾಲ, ಎರಡನೇ ಕ್ಷಣದಲ್ಲಿ ಜ್ಞಾನ ಘಟ ತೋರುವಾಗ ಅದೇ ಘಟ, ಆದರೆ ಕಾಲ ಬೇರೆ ಆಯ್ತು. ಗಾಲತ್ಯ ಒಂದು ಮುಂದಿನ ಕ್ಷಣ ಬಂತು, ಗಡಿಯಾರದ ಮುಳ್ಳು ಒಂಚೂರು ಈಚೆ ಬಂತಲ್ಲ, ಅಷ್ಟೇ ಸಾಕು. ಧಾರಾವಾಹಿಕ ಅಂದ್ರೆ ಪ್ರವಾಹನೇ, ಆದ್ರೆ ಎರಡು ಮೂರನೇ ಜ್ಞಾನದಲ್ಲಿ ಹೊಸ್ತು ತೋರ್ತದ ಇಲ್ವಾ ಅದು ವಿಚಾರ. ಈಗ ಹೊಸತ್ ಏನಾದ್ರೂ ತೋರ್ತದ ಇಲ್ವಾ, ಘಟ ಅದೇ ಹೌದು, ಬಿಳಿ ಬಣ್ಣ ಅದೇ ಹೌದು, ಆದ್ರೆ ಎರಡನೇ ಜ್ಞಾನ ಬರುವಾಗ ಗಡಿಯಾರದ ಮುಳ್ಳು ಸ್ವಲ್ಪ ಈಚೆ ಬಂದಿದೆಯಲ್ಲ, ಅದೇ ಹೊಸ್ತು, ಅದೇ ಹೊಸ್ತು. ಅಂದ್ರೆ ಹೊಸ ವರ್ತಮಾನ ಕಾಲ ತೋರಿತು, ಹಿಂದೆ ತೋರಿದ ವರ್ತಮಾನ ಕಾಲ ಬೇರೆ, ಈಗ ತೋರಿದ ವರ್ತಮಾನ ಕಾಲ ಬೇರೆ. ಅಯಂ ಅಯಂ ಅಂತ ನಾವು ಶಬ್ದ ಒಂದೇ ಹೇಳಿದರೂ ಕೂಡ ವರ್ತಮಾನ ಕಾಲಗಳು ಬೇರೆ ಬೇರೆ ಇದೆ. ಹಾಗಾಗಿ ಅಜ್ಞಾತ ಜ್ಞಾಪಕತ್ವ ಉಂಟೇ ಉಂಟು ಅಂತ ಅವರು ತೋರಿಸ್ತಾರೆ, ಅವ್ಯಾಪ್ತಿ ಇಲ್ಲ, ಅದನ್ನೇ ಉತ್ತರ ಕೊಡ್ತದೆ. ನೀವು ಹಿಂಗೆ ಹೇಳೋದಾದರೆ ಏವಂ ತರ್ಹಿ ಸ್ಮೃತ್ಯಾದೇರಪಿ ಅನಧಿಗತಾರ್ಥತ್ವಮೇವ. ನೀವು ಹೀಗೆ ಹೇಳೋದಾದ್ರೆ ಸುಲಭವಾಗಿ ನಮಗೆ ಉತ್ತರ ಕೊಡ್ಲಿಕ್ಕೆ ಹೇಳ್ಕೊಟ್ಟಾಗಾಯ್ತು. ಸ್ಮರಣೆಗೂ ಕೂಡ ಅನಧಿಗತ ಅಜ್ಞಾತ ಜ್ಞಾಪಕತ್ವ ಸುಲಭವಾಗಿ ಬಂತು. ಯಾಕೆ ಅಂದ್ರೆ ಸ್ಮೃತಿರಪಿ ವರ್ತಮಾನ ತತ್ಕಾಲತೆಯ ಅನುಭೂತಂ ಅರ್ಥಂ ಅತೀತ ತತ್ಕಾಲತೆಯ ಅವಗಾಹತೆ ಅನ್ಯಥಾ ಸೈತಿ ನಶ್ಯಾತ್. ಇಲ್ಲೂ ಅಷ್ಟೇನೆ, ನೀವು ಧಾರಾವಾಹಿಕ ಜ್ಞಾನದಲ್ಲೇನೆ ಕಾಲ ಬೇರೆ ಬೇರೆ ಇದೆ, ಅಜ್ಞಾತ ಜ್ಞಾಪಕತ್ವ ಬಂತು. ಯಾಕೆ ಮೊದಲನೇ ಜ್ಞಾನದಲ್ಲಿ ತೋರಿದ ಕಾಲನೇ ಬೇರೆ, ಎರಡನೇ ಜ್ಞಾನದಲ್ಲಿ ತೋರಿದ ಕಾಲನೇ ಬೇರೆ, ಅಜ್ಞಾತ ಜ್ಞಾಪಕತ್ವ ಬಂತು. ಘಟ ಒಂದೇ, ಅದರ ಧರ್ಮ ಒಂದೇ, ಅದರ ಕಾಲ ಸಂಬಂಧ ಬೇರೆ ಅಂತ. ಸ್ಮೃತಿಯಲ್ಲೂ ಅಷ್ಟೇನೆ, ಸ್ಮೃತಿಯಲ್ಲಿ ಯಾವ ವಸ್ತು ದೇವದತ್ತ ನಮಗೆ ತೋರಿದ್ದ ಅದು ವರ್ತಮಾನವಾದ ತತ್ಕಾಲ ಅಲ್ಲಿ ತೋರಿತ್ತು ಅನುಭವದಲ್ಲಿ, ಈಗ ತೋರುವಾಗ ಸ್ಮರಣೆಯಲ್ಲಿ ಅತೀತವಾದ ತತ್ಕಾಲ ಸಂಬಂಧ ತೋರ್ತಾ ಇದೆ. ಆದ್ರಿಂದ ಇಲ್ಲೂ ಕಾಲ ಬೇರೆ ಬೇರೆನೆ, ಸುಲಭವಾಗಿ ಆಯ್ತು. ಕೇಳಿಸ್ಲಿಲ್ಲ, ಸರಿ. ಆದ್ರೆ ನೀವು ಶಬ್ದ ಏನಂತ ಪ್ರಯೋಗ ಮಾಡ್ತೀರಿ, ಅಯಂ ಘಟ ಅಂತ ಬಂತ, ಸಹ ಘಟ ಅಂತ ಬಂತ, ಅಯಂ ಘಟ ಅಂತ ಬರ್ತದೆ. ಯಾಕೆ ವಸ್ತು ಎದುರುಗಡೆ ಇದೆ, ವಸ್ತು ಎದುರುಗಡೆ ಇದ್ದಾಗ ಧಾರಾವಾಹಿಕ ಜ್ಞಾನ ಬರುವಾಗ ಅಯಂ ಅಯಂ ಅಂತಲೇ ಬರೋದು, ವರ್ತಮಾನವೇ ಅದು. ಆದರೆ ಸ್ಮರಣೆ ಬರುವಾಗ ಮಾತ್ರ ಸಹ ಅಂತ ಬಂದ್ಬಿಡ್ತದೆ, ಯಾಕೆ ವಸ್ತು ಇರೋದಿಲ್ಲ ಈಗ, ಸಹ ಅಂತ ಬರ್ತದೆ, ಅದು ಅತೀತ, ಇದು ಎದುರುಗಡೆ ವಸ್ತು ಇದೆ,
ವಸ್ತು ಇದೆ. ಆದ್ದರಿಂದ ಅಯಂ ಅಯಂ ಅಂತ ಹೇಳೋದ್ರಿಂದ ಇದು ವರ್ತಮಾನ ಕಾಲವೇ, ಆದರೆ ಆ ವರ್ತಮಾನ ಕಾಲ ಬೇರೆ, ಈ ವರ್ತಮಾನ ಕಾಲ ಬೇರೆ, ಇಷ್ಟೇ ವ್ಯತ್ಯಾಸ. ಇಲ್ಲ ಹೇಳ್ತಾ ಇರಲ್ಲ, ಇದೆ ಒಂಥರ ಪ್ರೆಸೆಂಟ್ ಕಂಟಿನ್ಯೂಸ್. ಅನುವಾದದಲ್ಲಿ ಇಷ್ಟೇ ಹೇಳಬೇಕು, ಅನುವಾದೋಪಿ ಯದಿ ವಾದ ವಿಷಯ ತದಾ ಸ್ಫುಟಂ ಅನಧಿಗತಾರ್ಥತ್ವ ಯದಿ ಚ ಪೂರ್ವವಿಜ್ಞಾನ ವಿಶಿಷ್ಟಾರ್ಥಗೋಚರ ತಥಾಪಿ ಧಾರಾವಾಹಿಕ ಸಮಾನೋನ್ಯಾಯ ಅಧಿಕ ವಿಧಾನೇನ ಏಕವಾಕ್ಯತಾಯಾಮಪಿ ತಥಾ ಇತಿ. ಅನುವಾದಕ್ಕೆ ಸ್ವಲ್ಪ ವಿಶೇಷ ತೋರಿಸ್ತಾರೆ. ಈಗ ಒಬ್ಬನು ಹೇಳಿದ್ದನ್ನ ಗೌರಸ್ತಿ ಅಂತ ಒಬ್ಬನು ಹೇಳಿದ, ಆ ಗೌರಸ್ತಿ ಅನ್ನೋದನ್ನ ಇನ್ನೊಬ್ಬನು ಅನುವಾದ ಮಾಡ್ತಾನೆ, ಗೌರಸ್ತಿ ಅಂತ ಅನುವಾದ ಮಾಡ್ತಾನೆ. ಇದು ಅನುವಾದ ಅಲ್ವಾ? ಇದು ಕೂಡ ಜ್ಞಾತ ಜ್ಞಾಪಕನೇ ಆಯಿತು, ಅದರಿಂದ ಅಪ್ರಮಾಣ ಅಂತ ಮೀಮಾಂಸಕರು ಹೇಳೋದು. ಈಗ ನಾವು ಹೇಳ್ತೀವಿ ಗೌರಸ್ತಿ ಅಂತ ಅನುವಾದ ಮಾಡುವಾಗ ಹೇಗೆ ಮಾಡ್ತಾನೆ? ದೇವದತ್ತನು ಅಥವಾ ನಮ್ಮ ಗುರುಗಳು ಹರಿ ಸರ್ವೋತ್ತಮ ಅಂತ ಹೇಳಿದರು, ಹಿಂಗೆ ತಾನೆ ನಾವು ಅನುವಾದ ಮಾಡೋದು. ಅವರೇನು ಹೇಳಿದ್ರು ಗುರುಗಳು? ಹರಿಹಿ ಸರ್ವೋತ್ತಮ ಇಷ್ಟು ಹೇಳಿದ್ರು. ಯಾರು ಸರ್ವೋತ್ತಮ ಅಂತ ವಿಚಾರ ಬಂದಾಗ ಹರಿಹಿ ಸರ್ವೋತ್ತಮ ಅಂತ ಅವ್ರು ಹೇಳಿದರು. ನಾನು ಅನುವಾದ ಮಾಡುವಾಗ ಏನು ಮಾಡ್ತೇನೆ? ಹರಿಹಿ ಸರ್ವೋತ್ತಮ ಅಂತ ಗುರುಗಳ ಹಾಗೆ ನಾನು ಆ ಸ್ಥಾನದಲ್ಲಿ ಕೂತ್ಕೊಂಡು ಹೇಳೋದಲ್ಲ. ನಮ್ಮ ಗುರುಗಳು ಹರಿಹಿ ಸರ್ವೋತ್ತಮ ಅಂತ ಹೇಳಿದ್ರು ಅಂತ ಇಷ್ಟು ಸೇರಿಸ್ತೇನೋ ಇಲ್ವೋ? ಅಜ್ಞಾತ ಜ್ಞಾಪಕತ್ವ ಬಂತ ಇಲ್ವೋ? ಅನುವಾದ ಬಂತು. ಯಾಕೆ? ಅವರು ಹೀಗೆ ಹೇಳಿದ್ರು ಅನ್ನೋ ವಿಷಯವನ್ನ ನಾನು ಸೇರಿಸಿ ಹೇಳ್ತಾ ಇದ್ದೀನಿ. ಹರಿಹಿ ಸರ್ವೋತ್ತಮ ಅನ್ನೋ ಪಾಯಿಂಟ್ ಇದೆ, ಅದ್ರ ಜೊತೆಗೆ ನಮ್ಮ ಗುರುಗಳು ಹೀಗೆ ಹೇಳಿದ್ರು ಅನುವಾದ. ಅವ್ರು ಹೇಳಿದ್ದನ್ನ ನಾನು ಹೇಳ್ತಾ ಇದ್ದೀನಿ, ಅವ್ರು ಹಿಂಗೆ ಹೇಳಿದ್ರು ಅಂತ ಅಂಶ ಸೇರಿಸ್ತಿದ್ದೀವಿ. ಅವರು ಸೇರಿಸ್ತಾರ? ಅವರು ನಾವು ಸುಮ್ಮನೆ ಕೇಳ್ತೀವಿ ಯಾರು ಸರ್ವೋತ್ತಮ? ಹರಿ ಸರ್ವೋತ್ತಮ ಅಂತ ಇಷ್ಟೇ ಅಂತ. ನಮ್ಮ ಗುರುಗಳು ಹಿಂಗೆ ಹೇಳಿದ್ರು ಅಂತ ಅವರು ಹೇಳಿದ್ರೆ ಅವಾಗ ಅದು ಅನುವಾದನೇ ಆಗ್ತಿತ್ತು. ಅವ್ರು ಹೇಳದೇನೆ ಸುಮ್ಮನೆ ಹರಿ ಸರ್ವೋತ್ತಮ ಅಂತ ಇಷ್ಟೇ ಹೇಳಿದ್ರೆ ಅದು ವಾದ, ನಾವು ಹೇಳಿದ್ದು ಅನುವಾದ. ಅಧಿಕ ವಿಷಯತ್ವ ಬಂತ ಇಲ್ವಾ? ಅಜ್ಞಾತ ಜ್ಞಾಪಕತ್ವ ಬಂತ ಇಲ್ವಾ? ಅಲ್ಲಿ ಹರಿ ಸರ್ವೋತ್ತಮ ಇಷ್ಟೇ ಅಂಶ ಗೊತ್ತಾಗಿತ್ತು. ಈಗ ನಾವು ಅನುವಾದ ಮಾಡಿದಾಗ ಅವನಿಗೇನು ಗೊತ್ತಾಗ್ತದೆ? ಹರಿ ಸರ್ವೋತ್ತಮ ಅಂತ ಈ ಗುರುಗಳು ಗುರುಗಳು ಹೇಳಿದ್ರಂತೆ ಅನ್ನೋದು ಗೊತ್ತಾಗ್ತದೆ. ಆದ್ದರಿಂದ ಅನುವಾದವೂ ಕೂಡ ಯದಿ ವಾದ ವಿಷಯ, ವಾದ ವಿಷಯ ಅಂದರೆ ನಮ್ಮ ಗುರುಗಳು ಹಿಂಗೆ ಹೇಳಿದ್ರು ಅನ್ನೋ ಅಂಶ ಸೇರಿದರೆ ಆವಾಗ ಅದು ಅಜ್ಞಾತ ಜ್ಞಾಪಕತ್ವ ಸ್ಫುಟವಾಗಿ ಬರ್ತದೆ. ಇನ್ನು ಇನ್ನೊಂದು ಥರ ಅನುವಾದ ಇದೆ. ಯಾರೂ ಹೇಳಲಿಲ್ಲ, ನನಗೆ ಒಂದು ವಿಷಯ ಗೊತ್ತಿದೆ, ನನಗಾಗಿ ಒಂದು ವಿಷಯ ಗೊತ್ತಿದೆ, ಅದನ್ನು ನಾನು ಹೇಳಿದೆ. ಅದು ಅನುವಾದನೆ. ಅತ್ರ ಘಟೋಸ್ತಿ ಅಂತ ನನಗೆ ಮೊದಲು ಗೊತ್ತಿತ್ತು. ನನಗೆ ಜ್ಞಾತವಾದದ್ದನ್ನ ನಾನು ಹೇಳಿದೆ, ಅನುವಾದ ಮಾಡಿದೆ. ಜ್ಞಾತವಾದದ್ದನ್ನು ಅನುವಾದ ಮಾಡಿದಾಗ ಮೊದಲು ಜ್ಞಾನ ಬಂತು. ಏನು ಜ್ಞಾನ ಬಂದಿತ್ತೋ ಅದನ್ನು ನಾನು ಅನುವಾದ ಮಾಡ್ತೀನಿ. ಅದು ಅನುವಾದನೆ. ಒಬ್ರು ಹೇಳಿದ್ದನ್ನು ಅನುವಾದ ಮಾಡಬಹುದು, ನಾವು ತಿಳ್ಕೊಂಡಿದ್ದನ್ನು ಅನುವಾದ ಮಾಡಬಹುದು. ಅದಕ್ಕೂ ಅನುವಾದ ಅಂತಲೇ ಕರೀತಾರೆ. ಅಯಂಘಟ ಅಂತ ಜ್ಞಾನ ಬಂತು, ಬಂದದ್ದನ್ನು ನಾನು ಹೇಳಿದೆ. ಅಲ್ಲೇನು ಮಾಡ್ತೀರಿ? ಆ ಅನುವಾದ ಹೇಗೆ ಪ್ರಮಾಣ ಆಯಿತು? ಅಲ್ಲೇನು ಅಜ್ಞಾತ ಜ್ಞಾಪಕತ್ವ ಉಂಟಾ ಅಂತ ಕೇಳಿದರೆ ಅಲ್ಲಿಯೂ ಧಾರಾವಾಹಿಕ ಸಮಾನ ಅಂತಾರೆ. ಅಂದರೆ ಜ್ಞಾನ ಬರುವಾಗ ಅದು ಮೊದಲನೇ ಕ್ಷಣದಲ್ಲಿ ಬಂದಿತ್ತು. ಜ್ಞಾನ ಬಂದ್ಮೇಲೆ ತಾನೇ ನಾವು ಹೇಳೋದು. ಜ್ಞಾನ ಬರುವಾಗ ಯಾವ ವರ್ತಮಾನ ಕಾಲ ಗೋಚರ ಆಗಿತ್ತೋ ಅದನ್ನು ನಾವು ಹೇಳುವಾಗ ಗಡಿಯಾರದ ಮೂಳು ಸ್ವಲ್ಪ ಈಚೆ ಬಂದ್ಬಿಟ್ಟಿದೆಯಲ್ಲ, ನಾವು ತಿಳ್ಕೊಳ್ಳುವಾಗ ಹಿಂದ್ಗಡೆ ಇತ್ತು, ಅದನ್ನು ಹೇಳುವಾಗ ಮುಂದಿನ ಕ್ಷಣ ಬಂತು. ಆದ್ದರಿಂದ ಹೊಸ ಕಾಲ ಬಂದೇ ಬಂದಿದೆ ಅಂತ ಹೇಳಿ ಅದು ಕೂಡ ಅಜ್ಞಾತ ಜ್ಞಾಪಕನೇ ಆಯಿತು, ಪ್ರಮಾಣ ಅಂತ. ಇನ್ನೊಂದು ರೀತಿಯ ಅನುವಾದ ಇದೆ. ಅವರಿಗೆ ಹೇಳ್ತೀವಿ, ನೀವು ಗೋವಿದೆ ಅಂತ ಹೇಳಿದ್ರಲ್ಲ ಅದನ್ನು ತರಬೇಕಾ ಅಂತ ನಾವು ಕೇಳ್ತೀವಿ. ಗೌಹು ಅಸ್ಥಿ ಇತಿ ಯದುಕ್ತಂ. ಈಗ ಇಲ್ಲೇ ನಾವು ಅನುವಾದ ಮಾಡ್ತಿರ್ತೀವಿ, ಅದ್ವೈತಗಳನ್ನು ಅನುವಾದ ಮಾಡಿ ಖಂಡನೆ ಮಾಡ್ತೀವಿ. ಮಾಯಾವಾದಿಭಿ ಯದುಕ್ತಂ ತನ್ನ ಅಂತ ಅನುವಾದ ಮಾಡಿ ಖಂಡನೆ ಮಾಡ್ತೀವಿ.
ಅಲ್ಲೂ ಅಧಿಕಾಂಶ ಉಂಟೇ ಉಂಟು. ಯಾಕೆ ತನ್ನ ಅಂತ ಹೊಸದಾಗಿ ಸೇರಿಸ್ತೀವಿ, ಅದು ಸರಿ ತದ ಸತ್ ತತ್ ನ ಸಮೀಚೀನಂ ಅಂತ ಸೇರಿಸ್ತೀವಿ. ಆ ಅನುವಾದದಲ್ಲಿಯೂ ಕೂಡ ಅಧಿಕಾಂಶ ವಿಷಯತ್ವ ಉಂಟೇ ಉಂಟು, ಅಧಿಕಾಂಶ ಸೇರೇ ಇದೆ. ಹೀಗಾಗಿ ಅನುವಾದನೂ ಅಜ್ಞಾತ ಜ್ಞಾಪಕನೇ, ಆಮೇಲೆ ಸ್ಮರಣೆಯೂ ಅಜ್ಞಾತ ಜ್ಞಾಪಕನೇ. ಅಂದಮೇಲೆ ಧಾರಾವಾಹಿಕ ಜ್ಞಾನವೂ ಕೂಡ ಅಜ್ಞಾತ ಜ್ಞಾಪಕನೇ ಆಗಬೇಕು. ಹೌದು, ಅಲ್ಲ ಗುರುಗಳು ಹೇಳಿದ್ದ ಅನುವಾದ ಅಲ್ಲ, ಅದು ವಾದ. ಗುರುಗಳು ಏನ್ ಹೇಳಿದ್ರು ಅದು ವಾದ. ನಮ್ಮ ಗುರುಗಳು ಹಿಂಗೆ ಹೇಳಿದ್ರು ಅಂತ ಹೇಳಿ ಅದನ್ನ ನಾನು ರಿಪೀಟ್ ಮಾಡಿದ್ರೆ ಅದು ಅನುವಾದ. ಹೇಳಿ ಇದು ಸರಿಯಲ್ಲ ಅಂತ ಹೇಳಿದ್ರೆ ಆವಾಗಲೂ ಅಜ್ಞಾತ ಜ್ಞಾಪಕತ್ವ ಬಂತು. ಇಲ್ಲ, ಒಂದಾಗಿಲ್ಲ. ನಮ್ಮ ಗುರುಗಳು ಹಿಂಗೆ ಹೇಳಿದ್ರು ಅದು ಸರಿ ನೀನು ತಿಳ್ಕೊ ಅಂತ ಹೇಳೋದು ಒಂಥರ, ಅವ್ರು ಹೇಳಿದ್ದು ಅದ್ವೈತಿಗಳು ಹೇಳಿದ್ರು ಅದು ತಪ್ಪು ಅದನ್ನು ತಿಳ್ಕೊಳ್ಬೇಡ ಅಂತ ಹೇಳೋದು ಎರಡನೇ ಥರ. ಹಾಂ, ನಮಗೇನು ಜ್ಞಾನ ಬಂದಿತ್ತು ಅದನ್ನು ಹೇಳೋದು ಅದೊಂಥರ ಅನುವಾದ. ಇಷ್ಟು ಅವ್ಯಾಪ್ತಿಯನ್ನು ಸಮರ್ಥನೆ ಮಾಡಿದರು. ಇನ್ನು ಅತಿವ್ಯಾಪ್ತಿ ತೋರಿಸ್ತಾ ಇದ್ದಾರೆ ಮುಂದಿನ ಪ್ಯಾರ. ಸಂಶಯ ವಿಪರ್ಯಾಸಯೋರಪಿ ಅನಧಿಗತ ವಿಷಯತ್ವಾತ್ ಪ್ರಾಮಾಣ್ಯಂ ಸ್ಯಾತ್. ಇದು ಅತಿವ್ಯಾಪ್ತಿ, ಸಂಶಯ ಮತ್ತು ಭ್ರಮ ಅದು ಪ್ರಮಾಣ ಅಲ್ಲ, ಆದರೆ ಅಜ್ಞಾತ ಜ್ಞಾಪಕ ಆಗಿದೆ, ಅಜ್ಞಾತ ಜ್ಞಾಪಕ ಆಗಿದೆ. ಗೊತ್ತಿಲ್ಲದೆ ಇರುವಂತಹ ಸ್ಥಾನ ಪುರುಷ ಇದನ್ನೆಲ್ಲ ತೋರಿಸ್ತದ್ದು ಸಂಶಯ. ಗೊತ್ತಿಲ್ಲದೆ ಇರುವಂತಹ ರಜತದ ಜ್ಞಾನ ಉಂಟು ಮಾಡಿತು. ಆದ್ದರಿಂದ ಅಜ್ಞಾತ ಜ್ಞಾಪಕತ್ವ ಎಲ್ಲಿದೆ? ಸಂಶಯದಲ್ಲಿಯೂ ಇದೆ, ವಿಪರ್ಯದಲ್ಲಿಯೂ ಬಂತು. ಆದರೆ ಅದು ಪ್ರಮಾಣ ಅಲ್ಲ. ಪ್ರಮಾಣ ಅಲ್ಲದೇ ಇರುವಲ್ಲಿ ಅಜ್ಞಾತ ಜ್ಞಾಪಕತ್ವ ಬಂದದ್ರಿಂದ ಅತಿವ್ಯಾಪ್ತಿನೂ ಬಂತು. ಯಾವುದು ಪ್ರಮಾಣ ಆಗಿದೆಯೋ ಧಾರಾವಾಹಿಕ ಜ್ಞಾನದಲ್ಲಿ ಅಲ್ಲಿ ಅವ್ಯಾಪ್ತಿ ಬಂತು. ಸ್ಮರಣೆ ಇದು ಅದು ಧಾರಾವಾಹಿಕ ಜ್ಞಾನದಲ್ಲಿ ಅವ್ಯಾಪ್ತಿ, ಮತ್ತು ಅನುಮಾನ ಅಲ್ಲೆಲ್ಲ ಅವ್ಯಾಪ್ತಿ ಅಜ್ಞಾತ ಜ್ಞಾಪಕತ್ವ ಹೇಳಿದರೆ. ಈ ಸಂಶಯ ವಿಪರೀತ ಜ್ಞಾನಗಳಲ್ಲಿ ಅತಿವ್ಯಾಪ್ತಿ ಬರ್ತದೆ. ಅನಧಿಗತ ತಥಾಭೂತ ಅರ್ಥತ್ವಂ ವಿವಕ್ಷಿತಂ ಇತಿ ಚೇನ್ನ ಅನಧಿಗತ ವಿಶೇಷಣ ವೈಯರ್ಥ್ಯಾತ್ ಸ್ಮೃತ್ಯಾದಿ ವ್ಯಾವೃತ್ಯರ್ಥಂ ತದಿತಿ ಚೇತ್ ನ ಸ್ಮೃತ್ಯಾದಿಕಮೇವ ಕುತೋ ವ್ಯಾವರ್ತನೀಯಂ ಲಕ್ಷಣಾಭಾವಾತ್ ಇತಿ ಚೇತ್ ತದಿದಂ ಇತರೇತರಾಶ್ರಯತ್ವಂ ಇತಿ. ಅದಕ್ಕೆ ಅವರು ಸಂಶಯ ಮತ್ತು ಭ್ರಮದಲ್ಲಿ ಅತಿವ್ಯಾಪ್ತಿ ಪರಿಹಾರಕ್ಕೆ ಒಂದು ವಿಶೇಷಣ ಹಾಕ್ತಾರೆ. ಅಜ್ಞಾತ ಜ್ಞಾಪಕತ್ವಂ ಪ್ರಮಾಣತ್ವಂ ಇಷ್ಟೇ ಹೇಳೋದಿಲ್ಲ, ಅಜ್ಞಾತ ತಥಾಭೂತ ಅರ್ಥ ಜ್ಞಾಪಕಂ ಪ್ರಮಾಣಂ ಅಂತ ಮಾಡ್ತಾರೆ. ಅಜ್ಞಾತ ಜ್ಞಾಪಕಂ ಅಷ್ಟೇ ಅಲ್ಲ, ಅಜ್ಞಾತವಾದ ತಥಾಭೂತ ಜ್ಞಾಪಕಂ, ಅಜ್ಞಾತವೂ ಆಗಿರಬೇಕು, ಆ ವಸ್ತು ಹೇಗಿರ್ತದೋ ಅದೇ ರೀತಿ ತಿಳಿಸಬೇಕು, ಅಂಥದ್ದು ಪ್ರಮಾಣ ಇಷ್ಟು ಮಾಡಿದ್ರು. ಈಗ ವಿಪರೀತ ಜ್ಞಾನ, ಅಜ್ಞಾತ ಜ್ಞಾಪಕ ಆಗಿದೆ ಭ್ರಮೆ, ಆದರೆ ವಸ್ತು ಹೇಗಿರ್ತದೋ ಹಾಗೆ ತಿಳಿಸಿದೆಯಾ? ಇಲ್ಲ, ಅಲ್ಲಿರೋದು ಶುಕ್ತಿ, ಇದು ರಜತ ಅಂತ ಮಾಡಿ ತಿಳಿಸ್ತು. ಆದ್ದರಿಂದ ತಥಾಭೂತಾರ್ಥ ಜ್ಞಾಪಕತ್ವ ಅಂತ ಹಾಕ್ತೀವಿ ಅಂದರೆ ತಥಾಭೂತಾರ್ಥ ಜ್ಞಾಪಕಂ ಪ್ರಮಾಣ ಅಂತ ಹಾಕಿಬಿಟ್ಟ ಮೇಲೆ ಅನಧಿಗತ ಅಂತ ಬೇಕಾಗಿಲ್ಲ, ಅನಧಿಗತ ಬೇಕಾಗಿಲ್ಲ. ತಥಾಭೂತಾರ್ಥ ಜ್ಞಾಪಕಂ ಪ್ರಮಾಣಂ ಅಂದ್ರೆ ಏನಾಯ್ತು ಅಲ್ಲಿಗೆ? ಯಥಾರ್ಥಂ ಪ್ರಮಾಣ ಅಂತ ನಾವು ಹೇಳಿದ್ದೆ ಅರ್ಥ. ಯಥಾರ್ಥಂ ಪ್ರಮಾಣ ಅಂದ್ರೆ ಒಂದೇ, ತಥಾಭೂತಾರ್ಥಂ ಪ್ರಮಾಣ ಅಂದ್ರೆ ಒಂದೇ ಅಲ್ಲ. ಅನಧಿಗತ ಅಂತ ಹಾಕದೇ ಇದ್ರೆ ಸ್ಮೃತಿಯಲ್ಲಿಯೂ ಕೂಡ ಅದು ಯಥಾರ್ಥ ಆಗಿದೆ, ಅರ್ಥಕ್ಕೆ ಅನುಗುಣವಾಗಿದೆ, ಆದ್ರಿಂದ ಅದು ಪ್ರಮಾಣ ಆಗಬೇಕಾಗ್ತದೆ, ಅದನ್ನು ಹೊರಗೆ ಹಾಕಬೇಕು, ಅದಕ್ಕೋಸ್ಕರ ಅನಧಿಗತ ಅಂತ ಹಾಕ್ತೀವಿ ಅಂತಂದ್ರೆ ಅದನ್ಯಾಕೆ ಹೊರಗೆ ಹಾಕಬೇಕು? ಅದರಲ್ಲಿ ಲಕ್ಷಣ ಇಲ್ಲ ಅಂತ ಅನ್ನಬೇಕು. ಅನ್ಯೋನ್ಯಾಸರೇ ಬಂತು. ಸ್ಮೃತಿಯು ಪ್ರಮಾಣ ಅಲ್ಲ ಅಂತ ತೀರ್ಮಾನ ಆದರೆ ಆವಾಗ ಅನಧಿಗತ ವಿಶೇಷಣ ಕೊಡಬೇಕು. ಅನಧಿಗತ ವಿಶೇಷಣ ಕೊಟ್ಟರೇನೆ ಸ್ಮೃತಿ ಪ್ರಮಾಣ ಅಲ್ಲ ಅಂತ ಆಗೋದು. ಹೀಗಾಗಿ ಅನ್ಯೋನ್ಯಾಸರೇ ದೋಷ ಬರ್ತದೆ. ಆದ್ದರಿಂದ ಅಜ್ಞಾತ ಜ್ಞಾಪಕತ್ವ ಪ್ರಮಾಣತ್ವ ಅಂತ ಆ ಲಕ್ಷಣನೂ ಕೂಡ ಸರಿಯಲ್ಲ.
ಮಿಸ್ ಮಾಡ್ಕೊಂಡು ಇಲ್ಲಿ ಇಂಗ್ಲೀಷರೂ ಹನ್ನೊಂದುವರೆ. ನಾರಾಯಣ ಕೊಡ್ತಾರೆ.